ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಆಮ್ ರುಪಾಕ್ಷ ಸೊ ಇವತ್ತಿನ ಒಂದು ಟಾಪಿಕ್ ಏನಪ್ಪ ಅಂದರೆ ರೀಸೆಂಟಾಗಿ ನಮ್ಮ ಕರ್ನಾಟಕ ಗೌರ್ಮೆಂಟ್ ಸ್ಟೇಟ್ ಬಜೆಟ್ನ ಮಂಡನೆ ಮಾಡಿದರು ಸೊ ಅಲ್ಲಿ ಮುಖ್ಯಮಂತ್ರಿಗಳು ಏನು ಮಾಡಿದ್ರು ಅಂದರೆ ಮುಂದಿನ ವರ್ಷದಿಂದ ನಾವು ಪ್ರೈಮರಿ ಸ್ಕೂಲಿಂದಲೇ ನಾವೇನು ಮಾಡ್ತೀವಿ ಅಂದರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಎರಡು ಸಾವಿರದ ಇಪ್ಪತ್ತನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿದರು ಸೊ ನೋಡಿರಿ ರಾಷ್ಟ್ರೀಯ ಶೈಕ್ಷಣಿಕ ನೀತಿ ಎರಡು ಸಾವಿರದ ಇಪ್ಪತ್ತನ್ನು ನಾವೇನು ಮಾಡ್ತೀವಪ್ಪ ಅಂದರೆ ಮುಂದಿನ ವರ್ಷದಿಂದನೇ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿದರು ಸೊ ಹಾಗಾಗಿ ಬಜೆಟಲ್ಲೇ ಇದನ್ನು ಹೇಳಿರೋದ್ರಿಂದ ನಿಮ್ಮ ಪಿ ಎಸ್ ಐ ಎಕ್ಸಾಮಿನೇಷನಲ್ಲಿ ಪ್ರಬಂಧದ ಮೇಲೆ ಇದನ್ನು ಕೇಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ನಾವೇನು ಮಾಡ್ತಿದ್ವಿ ಅಂದರೆ ಇವತ್ತು ಏನಿದು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಎರಡು ಸಾವಿರದ ಇಪ್ಪತ್ತು ಇದರಲ್ಲಿ ಹೊಸ ಹೊಸ ಪಾಲಿಸೀಸ್ ಏನಿದೆ ಆಮೇಲೆ ಇದೇ ಎಜುಕೇಷನ್ ಪಾಲಿಸಿ ಫಸ್ಟ್ ಟೈಮ್ ಇದೆ ಇಂಡಿಪೆಂಡೆನ್ಸ್ ಆದಮೇಲೆ ಇದಕ್ಕಿಂತ ಮುಂಚೆ ತಂದಿದ್ರ ಹಾಗಾದರೆ ಏನೇನು ಅಮೆಂಡ್ಮೆಂಟ್ಸ್ ಮಾಡಿದ್ದಾರೆ ಅಂದರೆ ಏನೇನು ಚೇಂಜಸ್ ಮಾಡಿದ್ದಾರೆ ಇದು ಯಾವ ಥರ ಹೆಲ್ಪ್ ಆಗುತ್ತೆ ಅದ್ರ ಬಗ್ಗೆ ನೋಡೋಣ ಫಸ್ಟ್ ಪಾಯಿಂಟ್ ನೋಡಿರಿ ಇಂಡಿಯಾ ಗ್ಲೋಬಲ್ ನಾಲೆಜ್ ಆಫ್ ಸೂಪರ್ ಪವರ್ ಸೊ ಈ ಎಜುಕೇಷನ್ ಪಾಲಿಸಿ ಮುಖ್ಯ ಉದ್ದೇಶ ಏನಂದರೆ ಭಾರತನ ವಿಶ್ವದಲ್ಲೇ ದೊಡ್ಡ ಸೂಪರ್ ಪವರ್ ಆಗಿ ಮಾಡೋದು ಅಂದರೆ ನಾಲೆಜ್ ಪರ್ಪಸ್ ಏನಂದರೆ ನಮ್ಮ ಏನ್ಷಂಟಿನ್ ಹಿಸ್ಟ್ರಿಯಲ್ಲಿ ಏನಿತ್ತು ಅಂದರೆ ಇಂಡಿಯಾ ಒಂದು ಸೂಪರ್ ಪವರ್ ಆಗಿತ್ತು ಅಂದರೆ ನಾಲೆಜಲ್ಲಿ ನಮ್ಮ ವೇದಾಸ್ ಇರ್ಬೋದು ಆಮೇಲೆ ಚಾಣಕ್ಯ ಇರ್ಬೋದು ಈ ಥರದ ಕೆಲವೊಂದಿಷ್ಟು ವ್ಯಕ್ತಿಗಳು ಮತ್ತು ಗ್ರಂಥಗಳಿಂದ ನಾವು ನಾಲೇಜಲ್ಲೇ ಸೂಪರ್ ಪವರ್ ಇದ್ವಿ ನಮ್ಮಲ್ಲಿ ಏನು ಮಾಡ್ತಿದ್ರು ಅಂದರೆ ಬೇರೆ ಬೇರೆ ದೇಶದಿಂದ ಬಂದು ಕಲಿತಿದ್ರು ಬಟ್ ಇವಾಗ ಏನಾಗ್ತಿದೆ ಅಂದರೆ ನಮ್ಮವರು ಬೇರೆ ಯೂನಿವರ್ಸಿಟಿಗೆ ಹೋಗಿ ಕಲಿತಿದ್ದಾರೆ ಸೊ ಅದನ್ನು ರೀಕಂಬ್ಯಾಕ್ ಮಾಡೋಣ ಹಿಸ್ಟ್ರಿನ ರಿಕ್ರಿಯೇಟ್ ಮಾಡೋಣ ಅಂತೇಳಿ ಫಸ್ಟ್ ಮೇನ್ ಇಂಟೆನ್ಷನ್ ಏನಪ್ಪ ಅಂದರೆ ಭಾರತನ ಗ್ಲೋಬಲ್ ಸೂಪವರ್ ಸೂಪರ್ ಪವರ್ ಮಾಡೋದು ಅಂದರೆ ನಾಲೇಜಲ್ಲಿ ಹಾಗಾಗಿ ಫಸ್ಟ್ ಏನು ಅಂದರೆ ಇಂಡಿಯಾ ಗ್ಲೋಬಲ್ ನಾಲೇಜ್ ಆಫ್ ಸೂಪರ್ ಪವರ್ ಅಂತ ಹೇಳಿದ್ದಾರೆ ಅದೇ ಥರನಾಗೆ ನೋಡಿರಿ ನೆಕ್ಸ್ಟ್ ಏನು ಅಂದರೆ ಇದಕ್ಕೋಸ್ಕರ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಇದೆಯಲ್ಲ ಅದನ್ನೇನು ಮಾಡ್ತಾರಪ್ಪ ಅಂದರೆ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಮಾಡ್ತಾರೆ ಸೊ ನೋಡಿರಿ ಈಗಾಗಲೇ ಇರುವಂಥ ಮಿನಿಸ್ಟ್ರಿ ಆಫ್ ಹ್ಯೂಮನ್ ಡೆವಲಪ್ಮೆಂಟನ್ನು ಕನ್ವರ್ಟ್ ಮಾಡಿ ಮಿನಿಸ್ಟ್ರಿ ಆಫ್ ಎಜುಕೇಷನ್ನ ಎಸ್ಟಾಬ್ಲಿಷ್ ಮಾಡ್ತಾನೆ ಸೊ ಇದನ್ನ ಏನು ಮಾಡ್ತಾರೆ ಅಂದರೆ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಮಾಡ್ತಾರೆ ಸೊ ಇದು ಒಂದು ದೊಡ್ಡ ಚೇಂಜ್ ಯಾಕಂದರೆ ಈಗಿರುವಂಥ ವುಮನ್ ಡೆವಲಪ್ಮೆಂಟ್ ಮಿನಿಸ್ಟ್ರ್ ಏನು ಮಾಡ್ತಾರೆ ಅಂದರೆ ಎಜುಕೇಷನ್ ಮಿನಿಸ್ಟ್ರ್ ಮಾಡ್ತಾರೆ ಯಾಕಂದರೆ ಮುಂಚೆ ಏನಿತ್ತಪ್ಪ ಅಂದರೆ ಎಜುಕೇಷನ್ ಅನ್ನೋದು ಸ್ಟೇಟ್ ಲಿಸ್ಟಲ್ಲಿತ್ತು ಇತ್ತು ಆಮೇಲೆ ಏಯ್ಟಿ ಸಿಕ್ಸ್ತ್ ಅಮೆಂಡ್ಮೆಂಟ್ ಆ್ಯಕ್ಟ್ ಆದಮೇಲೆ ಅದನ್ನು ಕಣ್ಕರೆಂಟ್ ಲಿಸ್ಟಿಗೆ ತಂದರು ಸೊ ಕರೆಂಟ್ಲಿ ಹೀಗಿರುವಾಗ ಇದಕ್ಕೋಸ್ಕರ ಆಗಿ ಡೆಡಿಕೇಟೆಡ್ ಮಿನಿಸ್ಟ್ರಿನ ಈಗ ಕ್ರಿಯೇಟ್ ಮಾಡ್ತಿದ್ದಾರೆ ನೆಕ್ಸ್ಟ್ ನೋಡಿರಿ ಇದೇನೆಂದರೆ ಮೂರನೇ ಅತಿ ದೊಡ್ಡ ರಿವರ್ಕ್ ಅಂದರೆ ಇದು ಮೂರನೇ ಎಜುಕೇಷನ್ ಪಾಲಿಸಿ ಸ್ವತಂತ್ರ ಭಾರತ ಆದಮೇಲೆ ಎಷ್ಟನೇ ಎಜುಕೇಷನ್ ಪಾಲಿಸಿಯಪ್ಪಾ ಅಂದರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಎರಡು ಸಾವಿರದ ಇಪ್ಪತ್ತು ಮೂರನೇದು ಹಾಗಾದರೆ ಫಸ್ಟ್ ಎರಡು ಯಾವುದಂದರೆ ಫಸ್ಟ್ ಎಜುಕೇಷನ್ ಪಾಲಿಸಿ ಬಂದಿದ್ದು ಯಾವಾಗ ಅಂದರೆ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ನೆಕ್ಸ್ಟ್ ಬಂದಿದ್ದು ಯಾವಾಗಪ್ಪ ಅಂದರೆ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಸೊ ನೋಡಿರಿ ಫಸ್ಟ್ ಎಜುಕೇಷನ್ ಪಾಲಿಸಿ ಯಾವಾಗ ಬಂತಪ್ಪ ಅಂದರೆ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಬಂತು ನೆಕ್ಸ್ಟ್ ಎಜುಕೇಷನ್ ಪಾಲಿಸಿ ಯಾವಾಗ ಬಂತಂದರೆ ಹತ್ತೊಂಬತ್ತು ನೂರ ಎಂಬತ್ತಾರಲ್ಲಿ ಬಂತು ಅದಾದಮೇಲೆ ನೆಕ್ಸ್ಟ್ ಏನು ಹೇಳಿದಾರೆ ಅಂದರೆ ಯೂನಿವರ್ಸಲೈಸೇಷನ್ ಆಫ್ ಎಜುಕೇಷನ್ ಅಂದರೆ ಈ ಎಜುಕೇಷನನ್ನು ಏನು ಮಾಡೋದಪ್ಪ ಅಂದರೆ ಸಾರ್ವತ್ರಿಕರಣ ಮಾಡೋದು ಅಂದರೆ ಪ್ರತಿಯೊಬ್ಬರಿಗೂ ಏನಂದರೆ ಶಿಕ್ಷಣ ಸಿಗಬೇಕು ಅದಕ್ಕೋಸ್ಕರ ಏನು ಅಂದರೆ ಯೂನಿವರ್ಸಲೈಸೇಷನ್ ಆಫ್ ಎಜುಕೇಷನ್ ಅಂದರೆ ಸಾರ್ವತ್ರಿಕವಾಗಿ ಎಲ್ಲರಿಗೂ ಶಿಕ್ಷಣ ಸಿಗುವುದು ಈಗ ನೋಡ್ರಿ ನಮಗೆ ಸಾರ್ವತ್ರಿಕವಾಗಿ ಹೇಗೆ ಓಟಿನ ಹಕ್ಕಿದೆಯಲ್ಲ ಆ ಥರನಾಗ ಏನು ಮಾಡೋದಪ್ಪ ಅಂದರೆ ಸಾರ್ವರ್ತ್ ಯೂನಿವರ್ಸಲೈಸೇಷನ್ ಆಫ್ ಎಜುಕೇಷನ್ ಮಾಡೋದು ಅಂದರೆ ಸಾರ್ವತ್ರೀಕರಣ ಮಾಡೋದು ಪ್ರತಿಯೊಬ್ಬರಿಗೂ ವಿದ್ಯೆ ಸಿಗಲೇಬೇಕು ಯಾರು ವಿದ್ಯೆಯಿಂದ ಮಿಸ್ ಮಾಡ್ಕೋಬಾರ್ದು ಅಂತ ಅವ್ರು ಏನು ಮಾಡಿದ್ರಂದರೆ ಯೂನಿವರ್ಸಲೈಸೇಷನ್ ಆಫ್ ಎಜುಕೇಷನ್ ಮಾಡಿದ್ದಾರೆ ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ಏನು ಹೇಳ್ತಾರೆ ಅಂದರೆ ಗ್ರಾಸ್ ಎನ್ರೋಲ್ಮೆಂಟ್ ರೇಷ್ಯೋ ಇನ್ ಟ್ವೆಂಟಿ ತರ್ಟಿ ಸೊ ನಿಮಗೆ ಫಸ್ಟ್ ಆಫ್ ಆಲ್ ಗ್ರಾಸ್ ಎನ್ರೋಲ್ಮೆಂಟ್ ರೇಷ್ಯೋ ಅಂದರೆ ಏನು ಅಂತ ಗೊತ್ತಾಗಬೇಕು ಆಮೇಲೆ ನಿಮಗೆ ಟ್ವೆಂಟಿ ತರ್ಟಿದು ನಾನು ಹೇಳ್ತೀನಿ ಸೊ ನೋಡಿರಿ ಗ್ರಾಸ್ ಎನ್ರೋಲ್ಮೆಂಟ್ ರೇಷೋ ಅಂದರೆ ಫಾರ್ ಎಕ್ಸಾಂಪಲ್ ನೀವು ಫಸ್ಟ್ ಸ್ಟ್ಯಾಂಡರ್ಡಿಗೆ ಹೋಗಿರ್ತೀರ ಅನ್ಕೋರಿ ನಿಮ್ಮ ಸ್ಟ್ರೆಂತ್ ಎಷ್ಟಿರುತ್ತಪ್ಪ ಅಂದರೆ ಅಪ್ರಾಕ್ಸಿಮೇಟ್ಲಿ ಏಯ್ಟಿ ಇರುತ್ತೆ ನೆಕ್ಸ್ಟ್ ಏನಂದರೆ ಫಿಫ್ತ್ ಸ್ಟ್ಯಾಂಡರ್ಡಿಗೆ ಬಂದಾಗ ಇಲ್ಲೇನಾಗ್ತಾರೆ ಅಂದರೆ ಒಂದು ಅರವತ್ತು ಜನ ಬರ್ತಾರೆ ಇಪ್ಪತ್ತು ಅಂದರೆ ಬಡತನ ಪಾವಟಿ ಆಮೇಲೆ ಅವ್ರ ಮನೇಲಿ ಕೆಲಸ ಜಾಸ್ತಿ ಇರೋದಕ್ಕೆ ಅವ್ರನ್ನೇನು ಮಾಡಿಬಿಡ್ತಾರೆ ಅಂದರೆ ಬಿಡಿಸಿಬಿಡ್ತಾರೆ ಸೊ ಎಂಬತ್ತಿದ್ದ ಮಕ್ಕಳು ಐ ಐದನೇ ಕ್ಲಾಸಿಗೆ ಎಷ್ಟಾದ್ರಪ್ಪ ಅರವತ್ತಾದರು ಅದೇ ಥರನಾಗಿ ಎಂಟನೇ ಕ್ಲಾಸಿಗೆ ಬಂದಾಗ ಮತ್ತೆ ಏನಾಗುತ್ತೆ ಅಂದರೆ ಇಲ್ಲಿ ಅರವತ್ತು ಮಕ್ಕಳಿದ್ದವರು ಮತ್ತೆ ಆಗ್ತಾರೆ ಯಾಕಂದರೆ ಮತ್ತು ಬೇರೆ ಬೇರೆ ಕಾರಣಕ್ಕೋಸ್ಕರ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಶಾಲೆ ಬಿಟ್ಟು ಹೋಗ್ತಾರೆ ಹಾಗಾಗಿ ಇಲ್ಲಿ ಏನಾಗ್ತಿದೆ ಅಂದರೆ ಜಿ ಆರ್ ಕಮ್ಮಿ ಆಗ್ತಿದೆ ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್ ಎಂಬತ್ತಿದ್ದು ಎಂಟನೇ ಸ್ಟ್ಯಾಂಡರ್ಡಿಗೆ ಬಂದಾಗ ಏನಾಗಿದ್ದಾರೆ ಅಂದರೆ ನಲ್ವತ್ತು ಜನ ಆಗಿದ್ದಾರೆ ಬಟ್ ಗ್ರಾಸ್ ಎನ್ರೋಲ್ಮೆಂಟ್ ರೇಷೋ ಏನು ಹೇಳುತ್ತಂದ್ರೆ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಎಂಬತ್ತಿದ್ದರೆ ನಮಗೆ ಎಂಟನೇ ಸ್ಟ್ಯಾಂಡರ್ಡಲ್ಲೂ ಕೂಡ ಎಂಬತ್ತಿರಬೇಕು ಸೊ ಈ ರೇಷೋ ಏನಿದೆಯಲ್ಲ ಪ್ರತಿದಿನ ಶಾಲೆಗೆ ಬರೋರು ಅಂದರೆ ಶಾಲೆಯಲ್ಲಿ ಶಾಲೆ ಕಲಿಯೋರ ಸಂಖ್ಯೆ ಕಾನ್ಸ್ಟೆಂಟ್ ಆಗಿರಬೇಕು ಅದು ಚೇಂಜ್ ಆಗಬಾರ್ದು ಅದಕ್ಕೋಸ್ಕರ ಅವ್ರೇನು ಹೇಳಿದಾರೆ ಅಂದರೆ ಅದನ್ನು ನಾವೇನಂತ ಕರಿತೀವಪ್ಪ ಅಂದರೆ ಗ್ರಾಸ್ ಎನ್ರೋಲ್ಮೆಂಟ್ ರೇಷೋ ಅಂತ ಕರಿತೀವಿ ಸೊ ಗ್ರಾಸ್ ಎನ್ರೋಲ್ಮೆಂಟ್ ರೇಷೋ ಏನಂದರೆ ನಿಮ್ಮ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಎಷ್ಟು ಜನ ಹುಡುಗರು ಇರ್ತಾರಲ್ಲ ಅಥವಾ ಸ್ಟೂಡೆಂಟ್ಸ್ ಇರ್ತಾರಲ್ಲ ಅವರೇನಪ್ಪ ಅಂದರೆ ಟೆಂತ್ ಸ್ಟ್ಯಾಂಡರ್ಡ್ವರೆಗೂ ಅಷ್ಟೇ ಇರಬೇಕು ಏನಂತ ಕರೀತಾರೆ ಅಂದರೆ ಗ್ರಾಸ್ ಎನ್ರೋಲ್ಮೆಂಟ್ ರೇಷೋ ಅಂತ ಕರೀತಾರೆ ಸೊ ಅಷ್ಟೇ ಜನ ಇದ್ದರೆ ನಾವು ಏನಂತೀವಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಗ್ರಾಸ್ ಎನ್ರೋಲ್ಮೆಂಟ್ ರೇಷೋ ಅಂತೀವಿ ಕಮ್ಮಿ ಆದರೆ ಎಷ್ಟು ಪರ್ಸೆಂಟ್ ಆಗಿರುತ್ತಲ್ಲ ಅಷ್ಟು ಪರ್ಸೆಂಟ್ ಕಮ್ಮಿಯಾಗಿದೆ ಅಥವಾ ಎಷ್ಟು ಪರ್ಸೆಂಟ್ ಇರುತ್ತಲ್ಲ ಅಷ್ಟು ಪರ್ಸೆಂಟ್ ಇದೆ ಅಂತ ಬರಿತೀವಿ ಸೊ ಇವಾಗ ಏನು ಅಂದರೆ ಗ್ರಾಸ್ ಎನ್ರೋಲ್ಮೆಂಟ್ ರೇಷೋ ಇನ್ ಟ್ವೆಂಟಿ ತರ್ಟಿ ಅಂದರೆ ಎರಡು ಸಾವಿರದ ಮೂವತ್ತಕ್ಕೆ ಯಾವುದೇ ಮಕ್ಕಳು ಶಿಕ್ಷಣ ಶಿಕ್ಷಣದಿಂದ ವಂಚಿತರಾಗಬಾರ್ದು ಆಮೇಲೆ ಅವರು ಶಾಲೆ ಬಿಡೋದ ಯಾವುದೇ ಕಾರಣವೂ ತಪ್ಪಿಸ್ಬಾರ್ದು ಅಂದರೆ ಬೇರೆ ಬೇರೆ ಕಾರಣಕ್ಕೋಸ್ಕರ ಶಾಲೆ ಬಿಡ್ತಾರಲ್ಲ ಅದನ್ನು ಅವ್ರು ಮಾಡಬಾರ್ದು ಹಾಗಾಗಿ ಏನು ಮಾಡೋದಪ್ಪ ಅಂದರೆ ಪ್ರತಿಯೊಬ್ಬರಿಗೂ ಶಿಕ್ಷಣ ಸಿಗಬೇಕು ಕಡ್ಡಾಯ ಇರಬೇಕು ಮತ್ತು ಅವರು ಪ್ರತಿಯೊಬ್ಬರು ಶಾಲೆಗೆ ಬರಬೇಕು ಯಾವುದು ಬೇರೆ ಬೇರೆ ಕಾರಣಕ್ಕೋಸ್ಕರ ಅವ್ರು ಶಾಲೆನ ಬಿಡಬಾರ್ದು ಹಾಗಾಗಿ ಏನು ಅಂದರೆ ಎರಡು ಸಾವಿರದ ಮೂವತ್ತರಲ್ಲಿ ಅವ್ರು ಅಚೀವ್ ಮಾಡ್ತೀನಿ ಅಂದ್ರೆ ಅಂದರೆ ಗ್ರಾಸ್ ಎನ್ರೋಲ್ಮೆಂಟ್ ರೇಷು ಹಂಡ್ರೆಡ್ ಪರ್ಸೆಂಟ್ನ ಅಚೀವ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ನೆಕ್ಸ್ಟ್ ನೋಡಿರಿ ಈಗ ನಮ್ಮ ಅಕಾಡೆಮಿಕ್ ಸ್ಟ್ರಕ್ಚರ್ ಹೆಂಗಿದೆ ಅಪ್ಪ ಅಂದರೆ ಟೆನ್ ಪ್ಲಸ್ ಟು ಇದೆ ಸೊ ಈಗ ನೆಕ್ಸ್ಟ್ ಹೊಸ ಎಜುಕೇಷನ್ ಪಾಲಿಸಿ ಯಾವ ಥರ ಐತೆ ಅಂದರೆ ಫೈವ್ ತ್ರೀ ತ್ರೀ ಫೋರ್ ಸೊ ನೋಡಿರಿ ನಮ್ಮದು ಈಗಿನ ಎಜುಕೇಷನ್ ಪಾಲಿಸಿ ಏನಿದೆ ಅಂದರೆ ನಾವು ಟೆಂತಿಗೆ ಒಂದ್ಸರಿ ಬೋರ್ಡ್ ಎಕ್ಸಾಮ್ ಬರಿತೀವಿ ಬಿಟ್ಟರೆ ಟ್ವೆಲ್ತಿಗೆ ಬೋರ್ಡ್ ಎಕ್ಸಾಮ್ ಬರಿತೀವಿ ಬಟ್ ನೆಕ್ಸ್ಟ್ ಎಜುಕೇಷನ್ ಪಾಲಿಸಿ ಅಂದರೆ ಎರಡು ಸಾವಿರದ ಇಪ್ಪತ್ತರ ಎಜುಕೇಷನ್ ಪಾಲಿಸಿ ಏನಂತಂದರೆ ಇದನ್ನು ನಾಲ್ಕು ಪಾರ್ಟಾಗಿ ಡಿವೈಡ್ ಮಾಡಿದ್ದಾರೆ ಐದು ಮೂರು ಮೂರು ನಾಲ್ಕು ಸೊ ಯಾಕೆ ಐದು ಮೂರು ಮೂರು ನಾಲ್ಕು ಅಂದರೆ ಈ ಐದು ಮೂರು ಇದೆಯಲ್ಲ ಇಲ್ಲಿ ಯಾರ್ಯಾರು ಗ್ರೂಪ್ ಬರ್ತಾರಪ್ಪ ಅಂದರೆ ತ್ರೀ ಟು ಸಿಕ್ಸ್ ಬರುತ್ತೆ ತ್ರೀ ಟು ಏಯ್ಟ್ ಬರುತ್ತೆ ಅಲ್ಲಂದರೆ ಫೈವಲ್ಲಿ ನೆಕ್ಸ್ಟು ತ್ರೀಯಲ್ಲಿ ಯಾರು ಬರ್ತಾರೆ ಅಂದರೆ ಎಂಟು ಎಂಟರಿಂದ ಹನ್ನೊಂದು ನೆಕ್ಸ್ಟ್ ಮೂರಲ್ಲಿ ಹನ್ನೊಂದರಿಂದ ಹದಿನಾಲ್ಕು ನೆಕ್ಸ್ಟ್ ಹದಿನಾಲ್ಕರಿಂದ ಹದಿನೆಂಟು ಸೊ ನೋಡಿರಿ ಫಸ್ಟ್ ಏನೈತಪ್ಪ ಅಂದರೆ ಮೂರು ವರ್ಷದ ಹುಡುಗರಿಂದ ಎಂಟು ವರ್ಷದವ್ರು ಒಂದು ಗ್ರೂಪ್ ಅಂತ ಮಾಡಿದ್ದಾರೆ ಸೊ ನಾವೇನು ಮಾಡಿದ್ವಿ ಅಂದರೆ ಇಷ್ಟು ದಿನ ಎಜುಕೇಷನನ್ನು ಫಸ್ಟ್ ಸ್ಟ್ಯಾಂಡರ್ಡಿಂದ ಸ್ಟಾರ್ಟ್ ಮಾಡ್ತಿದ್ವಿ ಅವಾಗ ಏನಾಗ್ತಿತ್ತು ಅಂದರೆ ಒಬ್ಬ ಹುಡುಗ ಶಾಲೆಗೆ ಬರಬೇಕಂದ್ರೆ ಮಿನಿಮಮ್ ಅವ್ನಿಗೆ ಎಷ್ಟು ವಯಸ್ಸು ಆಗಂದ್ರೆ ಆರು ವಯಸ್ಸಾಗಬೇಕಿತ್ತು ಸೊ ನೋಡಿರಿ ನಾವು ಏನು ಮಾಡಿದ್ವಿ ಅಂದರೆ ಆರು ವಯಸ್ಸಿಂದ ಮಾಡೋದರಿಂದ ಏನಾಗ್ತದಪ್ಪ ಅಂದರೆ ಆಗಿ ಅವ್ರದ್ದು ಫಿಸಿಕಲು ಮತ್ತು ಮೆಂಟಲ್ ಹೆಲ್ತ್ ಅಂದರೆ ದೈಹಿಕವಾಗಿ ಅವರು ಮಾನಸಿಕವಾಗಿ ಯಾವಾಗ ಬೆಳೀತಾರೆ ಅಂದರೆ ಮೂರನೇ ವರ್ಷದಿಂದ ಅವ್ರ ಬೆಳವಣಿಗೆ ಸ್ಟಾರ್ಟ್ ಆಗುತ್ತೆ ಸೊ ಈ ಪೀರಿಯಡನ್ನು ಏನು ಮಾಡ್ತಿದ್ವಿ ಅಂದರೆ ಮಿಸ್ ಮಾಡ್ತಿದ್ವಿ ಈ ಏನು ಕ್ರಿಟಿಕಲ್ ಸ್ಟೇಜ್ ಇದೆಯಲ್ಲ ಮೂರನೇ ವರ್ಷದ್ದು ಅದನ್ನು ನಾವು ಏನು ಮಾಡ್ತಿದ್ವಿ ಅಂದರೆ ಮಿಸ್ ಮಾಡ್ತಿದ್ವಿ ಸೊ ಹೊಸ ಎಜುಕೇಷನ್ ಪಾಲಿಸಿಲಿ ಏನು ಮಾಡಿದ್ದಾರೆ ಅಂದರೆ ಅದನ್ನು ಇನ್ಕ್ಲೂಡೆಡ್ ಮಾಡಿದ್ದಾರೆ ಯಾಕಂದರೆ ಮೂರು ವರ್ಷಕ್ಕೆ ಮಗು ಹುಟ್ಟಿದ ಮೂರು ವರ್ಷಕ್ಕೆ ಅವರು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಚೆನ್ನಾಗಿ ಬೆಳೀತಿರ್ತಾರೆ ಆ ಸ್ಟೇಜಲ್ಲಿ ನಾವೇನಾದರೂ ಒಳ್ಳೆ ಎಜುಕೇಷನ್ ಕೊಡ್ತಾ ಹೋದರೆ ಫಂಡ್ ಫಂಡಮೆಂಟಲಿಂದ ಅಂದರೆ ಬೇಸಿಂದ ಕರೆಕ್ಟಾಗಿ ಫಂಡಮೆಂಟಲ್ ಫೌಂಡೇಶನ್ ಹಾಕಿದರೆ ಹೇಗೆ ಬಿಲ್ಡಿಂಗ್ ಸ್ಟ್ರಾಂಗ್ ಇರುತ್ತಲ್ಲ ಆ ಥರವಾಗಿ ನಾವು ಮಕ್ಕಳಿಗೆ ಚಿಕ್ಕಂದ್ರಿದ್ದಾಗ ಒಳ್ಳೆ ಎಜುಕೇಷನ್ ಕೊಟ್ಟರೆ ಅವ್ರ ಎಜುಕೇಷನ್ ಕೂಡ ಚೆನ್ನಾಗಿರುತ್ತೆ ಅಂತ ಸೊ ಅದಕ್ಕೋಸ್ಕರ ಏನು ಅಂದರೆ ನಾಲ್ಕು ಡಿವಿಷನ್ ಮಾಡಿದರೆ ಫೈವ್ ತ್ರೀ ತ್ರೀ ಫೋರ್ ಅಂತ ಸೊ ನೋಡಿರಿ ಫಸ್ಟ್ ಫೌಂಡೇಶನ್ ಸ್ಟೇಜಲ್ಲಿ ಏನಿರುತ್ತೆ ಅಂದರೆ ಮಲ್ಟಿ ಲೆವೆಲ್ ಪ್ಲೇ ಆ್ಯಕ್ಟಿವಿಟಿ ಬೇಸ್ ಲರ್ನಿಂಗ್ ಸೊ ಇಲ್ಲೇನು ಮಾಡೋದಪ್ಪ ಅಂದರೆ ಬೇರೆ ಬೇರೆ ಥರದ ಆಟ ಆಡಿಸ್ತಾರೆ ಅದೇ ಥರನಾಗಿ ಆ್ಯಕ್ಟಿವಿಟೀಸ್ ಬೇಸ್ಡ್ ಲರ್ನಿಂಗ್ ಅಂದರೆ ನಿಮಗೆ ನಂಬರ್ಸ್ ಕಲಿಯೋದಿದ್ರೆ ಒಂದು ಆಟ ಆಡಿಸಿ ಕಲಿಸ್ತಾರೆ ಮತ್ತು ಟೇಬಲ್ಸ್ ಕಲಿಯೋದಿದ್ರು ಕೂಡ ಆಟ ಆಡಿಸಿ ಕಲಿಸ್ತಾರೆ ಈ ಥರದ ಕೆಲವೊಂದಿಷ್ಟು ಆ್ಯಕ್ಟಿವಿಟೀಸ್ನ ಮಾಡಿಸ್ತಾರೆ ನೆಕ್ಸ್ಟ್ ಪ್ರಿಪ್ರೇಟ್ರಿ ಸ್ಟೇಜ್ ತ್ರೀ ಇಲ್ಲೇನು ಮಾಡಿಸ್ತಾರಪ್ಪ ಅಂದರೆ ಪ್ಲೇ ಡಿಸ್ಕವರಿ ಆ್ಯಂಡ್ ಆ್ಯಕ್ಟಿವಿಟಿ ಬೇಸ್ಡ್ ಇಂಟ್ರ್ಯಾಕ್ಟಿವ್ ಕ್ಲಾಸ್ ರೂಮ್ ಲರ್ನಿಂಗ್ ಸೊ ಈ ಎಂಟರಿಂದ ಹನ್ನೊಂದು ಏನು ಗ್ರೂಪ್ ಇದೆಯಲ್ಲ ಇಲ್ಲಿ ಕೂಡ ಏನಂದರೆ ಆಟದ ಮೂಲಕ ಜೊತೆಗೆ ಇಂಟ್ರ್ಯಾಕ್ಷನ್ ಮೂಲಕ ಏನು ಮಾಡ್ತಾರೆ ಅಂದರೆ ಪಾಠನ ಕಲಿಸ್ತಾರೆ ಅದಕ್ಕೇನಂತ ಕರೀತಾರೆ ಅಂದರೆ ಪ್ರಿಪ್ರೇಟ್ರಿ ಸ್ಟೇಜ್ ತ್ರೀ ಅಂತ ಕರೀತಾರೆ ನೆಕ್ಸ್ಟ್ ಬಂದುಬಿಟ್ಟು ಮಿಡಲ್ ಸ್ಟೇಜ್ ಮಿಡಲ್ ಸ್ಟೇಜಲ್ಲಿ ಏನು ಮಾಡ್ತಾರೆ ಅಂದರೆ ಎಕ್ಸ್ಪಿರಿಮೆಂಟಲ್ ಲರ್ನಿಂಗ್ ಇನ್ ಸೈನ್ಸಸ್ ಮ್ಯಾಥಮೆಟಿಕ್ಸ್ ಆರ್ಟ್ಸ್ ಸೋಷಿಯಲ್ ಸೈನ್ಸ್ ಆ್ಯಂಡ್ ಹ್ಯುಮಾನಿಟೀಸ್ ಸೊ ನೋಡಿರಿ ಎಕ್ಸ್ಪಿರಿಮೆಂಟಲ್ ಲರ್ನಿಂಗ್ ಅಂದರೆ ನಾವು ಚಿಕ್ಕವರಿದ್ದಾಗ ನಮಗೆ ಹೇಳಿರ್ತಾರೆ ಕೆಲವೊಂದಿಷ್ಟು ಎಕ್ಸ್ಪೆರಿಮೆಂಟ್ ಹೇಳಿರ್ತಾರೆ ಮನೆಗೆ ಹೋಗಿ ಟ್ರೈ ಮಾಡಿರಿ ಸುಣ್ಣದ ನೀರುದು ಓದಿದ್ರಿಂದ ಇನ್ನೂ ಬೆಳ್ಳೆಗ್ ಗುಳ್ಳೆ ಬರುತ್ತೆ ಆ ಥರದ್ದು ಸೊ ಆ ಥರದ ಎಕ್ಸ್ಪಿರಿಮೆಂಟಲ್ ಲರ್ನಿಂಗ್ ಇರುತ್ತೆ ಯಾಕಂದರೆ ಈಗ ಸೈನ್ಸ್ ಅನ್ನೋ ಸಬ್ಜೆಕ್ಟ್ ಇದೆಯಲ್ಲ ನಿಮಗೆ ಬರೀ ಬಾಯಿ ಮಾತ್ಲೇ ಹೇಳಿದರೆ ಗೊತ್ತಾಗಲ್ಲ ಅದನ್ನು ನಾವು ನೋಡಿದಾಗ ಅಥವಾ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಮಾತ್ರ ಅರ್ಥ ಆಗುತ್ತೆ ಹಾಗಾಗಿ ಎಕ್ಸ್ಪಿರಿಮೆಂಟ್ ಲರ್ನಿಂಗ್ ಇರೋದ್ರಿಂದ ಏನಾಗುತ್ತೆ ಅಂದರೆ ಅವನಿಗೆ ಜಾಸ್ತಿ ನೆನ್ಪುಳಿಯೆ ನೀವು ಬರೀ ಹೇಳಿಬಿಟ್ರೆ ಅವ್ನು ಮಾ ಏನು ಮಾಡಿಬಿಡ್ತಾರಪ್ಪ ಅಂದರೆ ಮರ್ತು ಬಿಡ್ತಾರೆ ಬಟ್ ಅದೇ ಎಕ್ಸ್ಪಿರಿಮೆಂಟ್ ಮಾಡಿ ಅವ್ರು ನೋಡಿದರೆ ಅಲ್ಲಿ ಕಲಿಕಾ ಗ್ರಹ ಗ್ರಹಿಕೆ ಶಕ್ತಿ ಏನಿರುತ್ತಪ್ಪ ಅಂದರೆ ಜಾಸ್ತಿ ಇರುತ್ತೆ ಹಾಗಾಗಿ ಮಿಡಲ್ ಸ್ಟೇಜಲ್ಲಿ ಏನು ಮಾಡಿದಾರೆ ಅಂದರೆ ಎಕ್ಸ್ಪಿರಿಮೆಂಟಲ್ ಲರ್ನಿಂಗ್ ಇಟ್ಟಿದ್ದಾರೆ ನೆಕ್ಸ್ಟ್ ಸೆಕೆಂಡರಿ ಸ್ಟೇಜಲ್ಲಿ ಏನು ಹೇಳ್ತಾರೆ ಅಂದರೆ ಮಲ್ಟಿ ಡಿಸಿಪ್ಲಿನರಿ ಸ್ಟಡಿ ಗ್ರೇಟರ್ ಕ್ರಿಟಿಕಲ್ ಥಿಂಕಿಂಗ್ ಫ್ಲೆಕ್ಸಿಬಿಲಿಟಿ ಆ್ಯಂಡ್ ಸ್ಟೂಡೆಂಟ್ ಚಾಯ್ಸ್ ಆಫ್ ಸಬ್ಜೆಕ್ಟ್ ಸೊ ಇಲ್ಲಿ ನೋಡಿರಿ ಮಲ್ಟಿ ಡಿಸಿಪ್ಲಿನರಿ ಸ್ಟಡಿ ಅವ್ರಿಗೆ ಯಾವ್ಯಾವ ಸ್ಟ್ರೀಮ್ ಬೇಕಲ್ಲ ಅದರೊಳಗೆ ಸ್ಟಡಿ ಮಾಡೋದು ಪರ್ಟಿಕ್ಯುಲರಿ ಸೈನ್ಸ್ ಅಂದರೆ ಸೈನ್ಸು ಆರ್ಟ್ಸ್ ಅಂದರೆ ಆರ್ಟ್ಸು ಕಾಮರ್ಸ್ ಅಂದರೆ ಕಾಮರ್ಸ್ ಈ ಥರದ್ದು ನೆಕ್ಸ್ಟ್ ಏನಂದರೆ ಕ್ರಿಟಿಕಲ್ ಥಿಂಕಿಂಗ್ ಥಿಂಕಿಂಗ್ ಅನ್ನೋದು ಭಾರಿ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಈಗ ಎಷ್ಟೊಂದು ರೆವಲ್ಯೂಷನ್ ಆಗಿದೆಯಲ್ಲ ವರ್ಲ್ಡಲ್ಲಿ ಅವೆಲ್ಲ ಏನಾಗಿದೆಪ್ಪ ಅಂದರೆ ಥಿಂಕರ್ಸಿಂದ ಆಗಿದೆ ಸೊ ನೋಡ್ರಿ ಈ ಪ್ಲೇಟೋ ಇರ್ಬೋದು ಅಥವಾ ಫಾರ್ ಎಕ್ಸಾಂಪಲ್ ಹಿಟ್ಲರ್ ಇರ್ಬೋದು ಅವನೇನು ಮಾಡಿದ್ದ ನಮ್ಮ ದೇಶನ ಒಳ್ಳೆ ಅಭಿವೃದ್ಧಿ ಹೊಂದಿದ ದೇಶ ಮಾಡ್ಬೇಕಂತೇಳಿ ಯೋಚನೆ ಮಾಡಿ ಅದಕ್ಕೋಸ್ಕರ ಓದಿಡ್ದ ಸೊ ನಾಜಿ ರೆವಲ್ಯೂಷನ್ ಆಯಿತು ಸೊ ಥಿಂಕರ್ಸಿಂದ ಏನಂದರೆ ಆಲ್ಮೋಸ್ಟ್ ರೆವಲ್ಯೂಷನ್ಸ್ ಆಗುತ್ತೆ ಇನ್ನೂ ಬೆಸ್ಟ್ ಎಕ್ಸಾಂಪಲ್ಸ್ ಎಕ್ಸಾಂಪಲ್ ಅಂದರೆ ಕಮ್ಯುನಿಸ್ಟ್ ಪಾರ್ಟಿ ಸೊ ಮಾವೋ ಅನ್ನೋನು ಒಬ್ಬನು ಥಿಂಕ್ ಮಾಡಿರೋದ್ರಿಂದ ಎಷ್ಟೋ ದೇಶದಲ್ಲಿಗೂ ಕೂಡ ಏನಂದರೆ ಕಮ್ಯುನಿಸಮ್ ಅನ್ನೋದು ಸ್ಪ್ರೆಡ್ ಆಗ್ತಾ ಇದೆ ಸೊ ನೋಡಿರಿ ಥಿಂಕಿಂಗ್ ಕೆಪಾಸಿಟಿ ಯಾವ ಥರ ಚೇಂಜ್ ಆಗೋದನ್ನು ಅನ್ನಕ್ಕೆ ಇದೊಂಥರ ಎಕ್ಸಾಂಪಲು ನೆಕ್ಸ್ಟ್ ಏನಂದರೆ ಸ್ಟೂಡೆಂಟ್ ಚಾಯ್ಸ್ ಸಬ್ಜೆಕ್ಟ್ ಅವ್ರಿಗೆ ಯಾವ ಥರದ ಸಬ್ಜೆಕ್ಟ್ ಬೇಕಲ್ಲ ಅದನ್ನು ಚಾಯ್ಸ್ ಮಾಡಿ ಅವರು ಓದೋದು ಸೊ ಇದೇನಪ್ಪ ಅಂದರೆ ಈಗಿರೋ ಸಿಸ್ಟಮ್ ಮುಂಚೆ ಹೆಂಗಿತ್ತಂದರೆ ಟೆನ್ ಪ್ಲಸ್ ಟು ಇತ್ತು ಏನು ಮಾಡಿದಾರೆ ಅಂದರೆ ಫೈವ್ ತ್ರೀ ತ್ರೀ ಫೋರ್ ಅಂತ ಮಾಡಿದ್ದಾರೆ ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ಏನು ಹೇಳ್ತಾರೆ ಅಂದರೆ ಟು ಟೆಸ್ಟ್ ಕೋರ್ ಕಾಂಪಿಟೆಂಟ್ಸ್ ರಾದರ್ ದ್ಯಾನ್ ಮೆಮರೈಸ್ಡ್ ಫ್ಯಾಕ್ಟ್ ಸೊ ಫಸ್ಟ್ ಆಫ್ ಆಲ್ ಈ ಕೋರ್ ಕಾಂಪಿಟೆಂಟ್ಸ್ ಅಂದರೆ ಏನು ಅಂತ ಅಂದರೆ ಸೊ ನೋಡಿರಿ ಒಂದು ಬಿಸ್ನೆಸ್ ಇರುತ್ತೆ ಅದಕ್ಕೆ ಏನಂದರೆ ಅದರದ್ದೇ ಆದಂಥ ಸಾಮರ್ಥ್ಯ ಇರಬೇಕು ಈಗ ಮಾರ್ಕೆಟಲ್ಲಿ ಬಂದಾಗ ಬೇರೆ ಬೇರೆ ಕಾಂಪಿಟೇಟರ್ ಬರ್ತಾರೆ ಅವ್ರ ಮಧ್ಯೆ ಅದು ಸರ್ವೈವ್ ಆಗಬೇಕಂದ್ರೆ ಅದಕ್ಕೆ ಅದರಾದಂಥ ಸ್ಕಿಲ್ ಇರಬೇಕು ಎಬಿಲಿಟಿ ಇರಬೇಕು ಮಾರ್ಕೆಟಿಂಗ್ ಸ್ಟ್ರಾಟಜಿ ಇರಬೇಕು ಅಂದಾಗ ಮಾತ್ರ ಏನಾಗುತ್ತಪ್ಪ ಅಂದರೆ ಆ ಬಿಸ್ನೆಸ್ಸು ಸಸ್ಟೈನ್ ಆಗುತ್ತೆ ಅದೇ ಥರನಾಗಿ ಒಬ್ಬ ವ್ಯಕ್ತಿ ಓದು ಮುಗಿಸಿ ಕೆಲಸಕ್ಕೆ ಹೋದಾಗ ಅವ್ನಿಗೆ ಏನು ಮಾಡ್ತಾರೆ ಅಂದರೆ ಅಕಾಡೆಮಿಕ್ಸ್ಗಿಂತ ಜಾಸ್ತಿ ಕೆಲಸದ ಬಗ್ಗೆ ಕೇಳ್ತಾರೆ ಬಟ್ ಏನಂದರೆ ಅಲ್ಲಿ ಕೆಲಸದ ಬಗ್ಗೆ ಅವನಿಗೆ ಯಾವುದೇ ಥರನಾದಂಥ ನಾಲೆಜ್ ಇರೋಲ್ಲ ಅವಾಗ ಅವನಿಗೆ ಕೆಲವೊಂದಿಷ್ಟು ಟೆಸ್ಟ್ಗಳನ್ನ ಕೇಳ್ತಾರೆ ಅವು ಏನಂದರೆ ಅಕಾಡೆಮಿಕ್ಸಲ್ಲಿ ಇನ್ಕ್ಲೂಡ್ ಆಗಿರೋಲ್ಲ ಸೊ ಅಂಥ ನಾಲೇಜನ್ನು ಬೆಳೆಸೋದಂದರೆ ಅವ್ನಿಗೆ ಏನಾದರೂ ಒಂದು ಟಾಸ್ಕ್ ಕೊಟ್ಟರೆ ಅದನ್ನು ಪರಿಪೂರ್ಣವಾಗಿ ಮುಗಿಸ್ಬೇಕು ಆ ಥರದ ಟಾಸ್ಕಿಗೆ ಏನಂತ ಕರೀತಾರೆ ಅಂದರೆ ಕೋರ್ ಕಾಂಪಿಟೇನ್ಷನ್ಸ್ ಅಂತ ಕರೀತಾರೆ ಸೊ ನಾವಿವಾಗ ಏನು ಮಾಡ್ತಿದ್ವಿ ಅಂದರೆ ಮೆಮೊರೈಸ್ ಫ್ಯಾಕ್ಟ್ ಫಾರ್ ಎಕ್ಸಾಂಪಲ್ ಟೆಂತ್ ಬೋರ್ಡ್ ಎಕ್ಸಾಮ್ ಅಂದರೆ ಒಂದು ನೂರು ಮಾರ್ಕ್ಸಿಂದ ಒಂದು ಕ್ವಶನ್ ಪೇಪರ್ ಇರುತ್ತೆ ಅದನ್ನು ನಾವೇನು ಮಾಡಬೇಕಪ್ಪ ಅಂದರೆ ಜಸ್ಟ್ ಮೂರು ಅವರಲ್ಲಿ ಮುಗಿಸ್ಬೇಕು ಸೊ ಯಾರು ಆ ಕ್ವಶನ್ ಪೇಪರಲ್ಲಿ ಜಾಸ್ತಿ ಮಾರ್ಕ್ಸ್ ತೆಗೀತಾರಲ್ಲ ಅವರೇ ಟಾರ್ಪರ್ ಸೊ ಈಗ ಏನಾಗುತ್ತೆ ಅಂದರೆ ನಾವು ಒಂದು ವರ್ಷ ಓದಿದ್ದನ್ನ ಜಸ್ಟ್ ಮೂರು ಅವರಲ್ಲೇ ಮೆಮೊರೈಸ್ ಮಾಡಿ ಅದನ್ನು ಬರಿಬೇಕಾಗತ್ತೆ ಅದಕ್ಕಿಂತ ಬೆಟ್ರ್ ಏನಪ್ಪ ಅಂದರೆ ಒಬ್ಬ ವ್ಯಕ್ತಿದ ಸ್ಕಿಲ್ ಅವ್ನಿಗೇನು ಸ್ಕಿಲ್ ಇದೆ ಅವ್ನಿಗೆ ಸಾಮರ್ಥ್ಯ ಇದೆ ನಾನು ತಿಳ್ಕೋದಕ್ಕೋಸ್ಕರ ನ್ಯಾಷನಲ್ ಎಜುಕೇಷನ್ ಪಾ ಪಾಲಿಸಿ ಟ್ವೆಂಟಿ ಟ್ವೆಂಟಿ ಟು ಟ್ವೆಂಟಿ ಟ್ವೆಂಟಿ ಕೆಲಸ ಮಾಡ್ತಿದೆ ನೆಕ್ಸ್ಟ್ ಏನಂದರೆ ನ್ಯೂ ಅಕ್ರಡೇಷನ್ ಫ್ರೇಮ್ವರ್ಕ್ ಸೊ ನೋಡಿರಿ ಈಗೇನಪ್ಪ ಅಂದರೆ ಪಬ್ಲಿಕ್ ಮತ್ತು ಪ್ರೈವೇಟ್ ಸ್ಕೂಲ್ನ ಬೇರೆ ಬೇರೆಯವರು ಗವರ್ನರ್ ಮಾಡ್ತಿದ್ದಾರೆ ಬಟ್ ಹೊಸ ಪಾಲಿಸಿಲಿ ಏನಂದರೆ ನ್ಯೂ ಅಕ್ರೆಡೇಷನ್ ಫ್ರೇಮ್ ವರ್ಕ್ ಅಂತ ಮಾಡ್ತಾರೆ ಅಲ್ಲಿ ಪಬ್ಲಿಕ್ ಸ್ಕೂಲು ಮತ್ತು ಪ್ರೈವೇಟ್ ಸ್ಕೂಲ್ನ ಒಂದೇ ಅಥಾರಿಟಿ ಅಂದರೆ ಇಂಡಿಪೆಂಡೆಂಟ್ ಅಥಾರಿಟಿ ಏನು ಮಾಡುತ್ತಪ್ಪ ಅಂದರೆ ಗವರ್ನರ್ ಮಾಡುತ್ತೆ ಗವರ್ನ್ ಮಾಡುತ್ತೆ ಅಂದರೆ ಅವ್ರನ್ನ ಆಳ್ತಾರೆ ಇಂಡಿಪೆಂಡೆಂಟ್ ಅಥಾರಿಟಿ ಏನು ಮಾಡುತ್ತಪ್ಪ ಅಂದರೆ ಆಡಳಿತ ನಡೆಸುತ್ತೆ ಯಾವುದಕ್ಕಪ್ಪ ಅಂದರೆ ಪಬ್ಲಿಕ್ ಮತ್ತು ಪ್ರೈವೇಟ್ ಸ್ಕೂಲಿಗೆ ನೆಕ್ಸ್ಟ್ ನೋಡಿರಿ ಫೌಂಡೇಶ್ನಲ್ ಲಿಟ್ರಸಿ ಆ್ಯಂಡ್ ನ್ಯೂಮ್ರಸಿ ಈ ಫೌಂಡೇಶನಲ್ ಲಿಟ್ರಸಿ ಅಂದರೆ ಏನಂದರೆ ಶೈಕ್ಷಣಿಕ ಅಥವಾ ಶಿಕ್ಷಣ ಸೊ ಲಿಸ್ಟ್ರ ಲಿಟ್ರಸಿ ಅಂದರೆ ಈಗ ಸರ್ವ ಶಿಕ್ಷಣ ಅಭಿಯಾನ ಆ ಥರದ್ದು ಅಂದರೆ ಅವ್ರಿಗೆ ಬೇಸಿಕ್ ರೀಡಿಂಗ್ ರೈಟಿಂಗ್ ಮತ್ತು ರೀಡಿಂಗ್ ರೈಟಿಂಗ್ ಮತ್ತು ಕ್ಯಾಲ್ಕುಲೇಟಿಂಗ್ ಮಾಡಕ್ಕೆ ಬರಬೇಕು ಓದೋಕ್ಕೆ ಬರೋಕ್ಕೆ ಮತ್ತು ಲೆಕ್ಕ ಮಾಡೋಕ್ಕೆ ಬರಬೇಕು ಲಿಟ್ರಸಿ ಏನಪ್ಪ ಅಂದರೆ ಅವನಿಗೆ ಶಿಕ್ಷಣ ಇರಬೇಕು ಶೈಕ್ಷಣಿಕವಾಗಿ ಅವ್ರಿಗೆ ಓದೋಕ್ಕೆ ಬರಬೇಕು ಬರೆಯೋಕ್ಕೆ ಬರಬೇಕು ಮಾತಾಡೋಕ್ಕೆ ಬರಬೇಕು ಅದಕ್ಕೇನಂತ ಕರಿತೀವಿ ಅಂದರೆ ಲಿಟ್ರಸಿ ಅಂತ ಕರಿತೀವಿ ಸೊ ನೋಡಿರಿ ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ ನಮಗೆಲ್ಲರಿಗೂ ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರಿಗೆ ಗೊತ್ತು ಅವ್ರ ಫ್ರೆಂಡ್ ರಾಕೆಟ್ ಸೈನ್ಸ್ ಆದಂಥ ವೈ ಎಸ್ ಅವರು ಒಂದು ಬುಕ್ ಬರೆದಿದ್ದಾರೆ ದ ಪವರ್ ಆಫ್ ತ್ರೀ ಆರ್ ಎಸ್ ಅಂತೇಳಿ ಸೊ ಇದರಲ್ಲಿ ಅವ್ರು ಏನು ಮೆನ್ಷನ್ ಮಾಡ್ತಾರೆ ಅಂದರೆ ತ್ರೀ ಆರ್ ಎಸ್ ಅಂದರೆ ರೀಡಿಂಗ್ ರೈಟಿಂಗ್ ಮತ್ತು ಅರ್ಥಮೆಟಿಕ್ ಅಂತ ಅವ್ರ ಪ್ರಕಾರ ಈ ಮೂರು ಆರ್ಗಳು ಯಾವಪ್ಪ ಅಂದರೆ ರೀಡಿಂಗ್ ರೈಟಿಂಗ್ ಮತ್ತು ಅರ್ಥಮೆಟಿಕ್ ಅವರು ಏನು ಹೇಳ್ತಾರೆ ಅಂದರೆ ಒಬ್ಬ ವ್ಯಕ್ತಿ ಒಂದು ಸರಿ ಕೆಲ್ಸಕ್ಕೆ ಹೋದಾಗ ಅವನಿಗೆ ಓದಕ್ಕೆ ಬರಬೇಕು ಬರೆಯಕ್ಕೆ ಬರಬೇಕು ಮತ್ತು ಕೆಲ್ಸ ಲೆಕ್ಕ ಮಾಡೋಕ್ಕೆ ಬರಬೇಕು ಅಂದರೆ ಎಷ್ಟು ಅಮೌಂಟ್ ಕೊಟ್ಟರು ಕೆಲಸ ಮಾಡೋಕ್ಕೆ ಅದಕ್ಕೋಸ್ಕರ ಅವ್ರು ಏನು ಬರ್ತಿದ್ದಾರೆ ಅಂದರೆ ದ ಪವರ್ ಆಫ್ ತ್ರೀ ಆರ್ ಎಸ್ ಅಂತ ಬರ್ತಿದ್ದಾರೆ ಸೊ ನೋಡಿರಿ ಈ ಬುಕ್ ಓದಿದರೆ ನಿಮಗೆ ಒಳ್ಳೆ ಒಳ್ಳೆ ಎಸೆ ಪಾಯಿಂಟ್ಸ್ ಸಿಗುತ್ತೆ ಸೊ ಆ ಬುಕ್ ಹೆಸರು ಏನಪ್ಪ ಅಂದರೆ ದ ಪವರ್ ಆಫ್ ತ್ರೀ ಆರ್ ಎಸ್ ಅಂತ ಬರೆದಿರೋರು ಯಾರು ವೈ ಎಸ್ ರಾಜನ್ ಅಂತೇಳಿ ಸೊ ಇವರು ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರ ಜೊತೆ ಕೆಲಸ ಮಾಡಿದಂಥ ರಾಕೆಟ್ ಸೈಂಟಿಸ್ಟ್ ನೆಕ್ಸ್ಟ್ ನೋಡಿರಿ ನ್ಯೂಮರಸಿ ಅಂದರೆ ಅವರಿಗೆ ಲೆಕ್ಕ ಮಾಡೋಕ್ಕೆ ಬರಬೇಕು ಶಿಕ್ಷಣಕ್ಕೆ ಜೊತೆಗಾಗಿ ಅವ್ರಿಗೆ ಲೆಕ್ಕ ಮಾಡೋಕ್ಕೆ ಬರಬೇಕು ಈಗ ಏನಾಗುತ್ತಪ್ಪ ಅಂದರೆ ಸಿಕ್ಸ್ ಸ್ಟ್ಯಾಂಡರ್ಡ್ ಅಥವಾ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ಸ್ಟ್ವೆಂಟಿಗೆ ಸಡನ್ನಾಗಿ ಒಂದು ಲೆಕ್ಕ ಕೇಳಿಬಿಟ್ರೆ ಮೋಸ್ಟ್ಲಿ ರೂರಲ್ ಬ್ಯಾಕ್ಗ್ರೌಂಡಲ್ಲಿ ಬರೋಲ್ಲ ಸೊ ಅವ್ರು ಏನು ಮಾಡ್ತಾರೆ ಅಂದರೆ ತಡವಡಿಸ್ತಾರೆ ಅದನ್ನು ಕಮ್ಮಿ ಮಾಡಿ ಯಾರೇ ಯಾವ ಟೈಮಲ್ಲಿ ಏನೇ ಲೆಕ್ಕ ಕೇಳಿದರೂ ಬರಬೇಕು ಆ ಥರದ ಪ್ರಿಪ್ರೇಷನ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಏನು ಅಂದರೆ ಫೌಂಡೇಶನಲ್ ಲಿಟ್ರಸಿ ಮತ್ತು ನ್ಯೂಮರಸಿ ಅಂತ ಹೇಳಿದ್ದಾರೆ ಅಂದರೆ ಅವ್ರಿಗೆ ಒಳ್ಳೆ ಶೈಕ್ಷಣಿಕ ಮತ್ತು ನ್ಯೂಮರೆಸಿ ಅಂದರೆ ಗಣಿತ ಲೆಕ್ಕ ಮಾಡೋಕ್ಕೆ ಕಳಿಸೋದು ನೆಕ್ಸ್ಟ್ ಏನು ಹೇಳಿದ್ದಾರೆ ಅಂದರೆ ವೊಕೇಶ್ನಲ್ ಎಜುಕೇಷನ್ ಸೊ ನೋಡ್ರಿ ಈ ವೊಕೇಶ್ನಲ್ ಎಜುಕೇಷನ್ ಅಂದರೆ ನಾವೇನು ಮಾಡ್ತಿದ್ವಿ ಅಂದರೆ ಇಷ್ಟು ದಿನ ಬರೀ ಎಜುಕೇಷನ್ ರಿಲೇಟೆಡ್ ಟೆಂತ್ ಆದಮೇಲೆ ವೊಕೇಶ್ನಲ್ ಎಜುಕೇಷನ್ ಅಂತ ಬರ್ತಿದ್ವಿ ಆಮೇಲೆ ಟ್ವೆಲ್ತಿಗೆ ಬರ್ತಿದ್ವಿ ಆಮೇಲೆ ನೈನ್ತ್ ಆದಮೇಲೆ ಎಜುಕೇಶನಲ್ ವೊಕೇಶ್ನಲ್ ಎಜುಕೇಷನಿಗೆ ಬರ್ತಿದ್ವಿ ಇದನ್ನು ಕಮ್ಮಿ ಮಾಡೋದು ಈಗೇನು ಮಾಡ್ತಾರಪ್ಪ ಅಂದರೆ ಸಿಕ್ಸ್ತ್ ಸ್ಟ್ಯಾಂಡರ್ಡಿಂದ ಅವರಿಗೆ ವೊಕೇಶ್ನಲ್ ಎಜುಕೇಷನ್ ಕೊಡ್ತಾರೆ ಸೊ ಸಿಕ್ಸ್ತ್ ಸ್ಟ್ಯಾಂಡರ್ಡಿಂದ ಅವ್ರಿಗೆ ಯಾವ ಕೋರ್ಸ್ ಇಂಟ್ರೆಸ್ಟ್ ಇದೆಯಲ್ಲ ಅಲ್ಲಿಂದ ಅವ್ರು ಏನು ಮಾಡ್ಬೋದಪ್ಪ ಅಂದರೆ ವೊಕೇಶ್ನಲ್ ಎಜುಕೇಷನ್ಸ್ ತೊಗೋಬೋದು ಅವಾಗ ಏನಾಗುತ್ತೆ ಅಂದರೆ ಬೇಗ ಕಲಿಯೋದ್ರಿಂದ ಅಡಾಪ್ಷನ್ ಅಡಾಪ್ಷನ್ ಕೂಡ ಬೇಗ ಆಗುತ್ತೆ ಅಂದರೆ ಅದನ್ನು ಬೇಗ ತಿಳಿದುಕೊಳ್ತಾರೆ ಮತ್ತು ಬೇಗ ಅದನ್ನು ಕಾರ್ಯರೂಪಕ್ಕೆ ತರ್ತಾರೆ ಹಾಗಾಗಿ ವೊಕೇಶ್ನಲ್ ಟ್ರೈನಿಂಗ್ ಯಾವಾಗಿಂದ ಸ್ಟಾರ್ಟ್ ಮಾಡ್ತಾರಂತೆ ಸಿಕ್ಸ್ ಸ್ಟ್ಯಾಂಡರ್ಡಿಂದ ಸ್ಟಾರ್ಟ್ ಮಾಡ್ತಾರೆ ನೆಕ್ಸ್ಟ್ ನೋಡಿರಿ ಇನ್ನೂ ಒಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಮದರ್ ಟಂಗ್ ಮತ್ತು ರೀಜನಲ್ ಲ್ಯಾಂಗ್ವೇಜ್ ಸೊ ನೋಡಿರಿ ಒಬ್ಬರು ಒಂದ್ಸರಿ ಕ್ವಶನ್ ಕೇಳಿದರು ಪ್ರಕಾಶ್ ರಾಜ್ಗೆ ನೀವೇನು ಐದೈದು ಭಾಷೆ ಮಾತಾಡ್ತಿರಲಿಲ್ಲ ಇಷ್ಟು ಫ್ಲೂಯೆಂಟಾಗಿ ಯಾವ ಥರ ನಿಮಗೆ ಅಂತ ಕೇಳಿದರು ಅವರು ಏನು ಹೇಳಿದ್ರು ಅಂದರೆ ಯಾರು ಅವರ ಮಾತೃಭಾಷೆನ ಚೆನ್ನಾಗಿ ತಿಳ್ಕೊಂಡಿರ್ತಾರಲ್ಲ ಅಂಥವ್ರಿಗೆ ಮಾತ್ರ ಬೇರೆ ಭಾಷೆ ಮೇಲೆ ಗ್ರಿಪ್ ಇರುತ್ತೆ ಅಂತ ಹಾಗಾಗಿ ನಮ್ಮ ಗೌರ್ಮೆಂಟ್ ಏನು ಅಂದರೆ ಈಗಿನ ನೂತನ ಶಿಕ್ಷಣ ನೀತಿಯಲ್ಲಿ ಏನು ಮಾಡ್ತಿದೆ ಅಂದರೆ ಅವರ ಮಾತೃಭಾಷೆ ಮತ್ತು ರೀಜ್ನಲ್ ಲ್ಯಾಂಗ್ವೇಜ್ ಆ ಪ್ರದೇಶದಲ್ಲಿ ಯಾವ ಪ್ರಾದೇಶಿಕ ಭಾಷೆ ಇದೆಯಲ್ಲ ಅಲ್ಲಿ ಐದನೇ ಸ್ಟ್ಯಾಂಡರ್ಡ್ವರೆಗೂ ಏನು ಮಾಡೋದಪ್ಪ ಅಂದರೆ ಎಜುಕೇಷನ್ ಕೊಡೋದು ಅಫ್ ಟು ಫಿಫ್ತ್ ಸ್ಟ್ಯಾಂಡರ್ಡ್ ಏನು ಮಾಡೋದಂದರೆ ಅವರ ಮಾತೃಭಾಷೆ ಮತ್ತು ಪ್ರಾದೇಶಿಕ ಭಾಷೆಯಲ್ಲಿ ಶಿಕ್ಷಣ ಕೊಡೋದು ಯಾಕಂದರೆ ಮಕ್ಕಳಿಗೆ ಚಿಕ್ಕವರಿದ್ದಾಗ ಏನಂದರೆ ಮಾತೃಭಾಷೆ ಮತ್ತು ಪ್ರಾದೇಶಿಕ ಭಾಷೆಯಲ್ಲಿ ಗ್ರಾಸ್ಪಿಂಗ್ ಪವರ್ ಜಾಸ್ತಿ ಇರುತ್ತೆ ಮತ್ತು ಅದು ಬೇಗ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಸೊ ಇಂಗ್ಲೀಷಲ್ಲಿ ನೀವು ಹೇಳೋದಾದರೆ ಅವ್ರಿಗೆ ಅರ್ಥ ಆಗುತ್ತೆ ಬಟ್ ಅಡಾಪ್ಷನ್ ಅಥವಾ ತಿಳ್ಕೊಳ್ಳೋದಕ್ಕೆ ಏನಂದರೆ ಟೈಮ್ ಬೇಕಾಗುತ್ತೆ ಅದೇ ನೀವೇನಾದರೂ ಅವರಿಗೆ ಮದರ್ ಟಂಗ್ ಮಾತೃಭಾಷೆಯಲ್ಲಿ ಹೇಳಿದರೆ ಅದನ್ನು ಅವರು ಬೇಗ ತಿಳ್ಕೊಳ್ತಾರೆ ಮತ್ತು ಬೇಗ ಅರ್ಥ ಮಾಡ್ಕೊಳ್ತಾರೆ ಹಾಗಾಗಿ ಫಿಫ್ತ್ ಸ್ಟ್ಯಾಂಡರ್ಡ್ವರೆಗೂ ಅಂದರೆ ಐದನೇ ಕ್ಲಾಸ್ವರೆಗೂ ಅವ್ರಿಗೆ ಏನು ಮಾಡೋದಪ್ಪ ಅಂದರೆ ಮದರ್ ಟಂಗ್ ಅಥವಾ ರೀಜನಲ್ ಲ್ಯಾಂಗ್ವೇಜಲ್ಲೇ ಎಜುಕೇಷನ್ ಕೊಡೋದು ನೆಕ್ಸ್ಟ್ ಏನು ಮಾಡಿದ್ದಾರೆ ಅಂದರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಹೋಲಿಸ್ಟಿಕ್ ಪ್ರೋಗ್ರೆಸ್ ಕಾರ್ಡ್ ಸೊ ನೋಡಿರಿ ತ್ರೀ ಸಿಕ್ಸ್ಟಿ ಡಿಗ್ರಿ ಹೋಲಿಸ್ಟಿಕ್ ಪ್ರೋಗ್ರೆಸ್ ಕಾರ್ಡ್ ಅಂದರೆ ಅವ್ರಿಗೆ ಬರೀ ಶಿಕ್ಷಣ ಕೊಡೋದು ಅಷ್ಟೇ ಅಲ್ಲ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಕೂಡ ಇರೋದು ಲೈಕ್ ಪ್ಲೇಯಿಂಗ್ ಆಮೇಲೆ ಸಿಂಗಿಂಗ್ ಇಂಟರ್ ಸ್ಕೂಲ್ ಕಾಂಪಿಟೇಷನ್ ಈ ಥರದ ಕೆಲವೊಂದಿಷ್ಟು ಕಾಂಪಿಟೇಷನ್ ಮಾಡೋದು ಕೆಲವೊಬ್ಬರ ಹತ್ರ ಏನಂದರೆ ಒಳ್ಳೆ ಆಟ ಆಡ್ತಾರೆ ಕಬಡ್ಡಿ ಪ್ಲೇಯರ್ಸ್ ಇರ್ಬೋದು ಕ್ರಿಕೆಟ್ ಪ್ಲೇಯರ್ಸ್ ಇರ್ಬೋದು ಒಬ್ಬೊಬ್ರು ಒಳ್ಳೆ ಆ್ಯಕ್ಟ್ರಸ್ ಇರ್ತಾರೆ ಆಮೇಲೆ ಕೆಲವೊಬ್ರು ಏನು ಮಾಡ್ತೀರಪ್ಪ ಅಂದರೆ ಒಳ್ಳೆಯ ಹಾಡುಗಾರರು ಇರ್ತಾರೆ ಅಂಥವ್ರನ್ನ ಐಡೆಂಟಿಫೈ ಮಾಡೋದು ಮಾಡಿ ಅವ್ರಿಗೆ ಆ ಫೀಲ್ಡಲ್ಲೇ ಎನ್ಕರೇಜ್ ಮಾಡೋದು ಸೊ ಇದು ಏನಂದರೆ ಹೊಸ ಸ್ಕೀಮಲ್ಲಿರುವಂಥ ಐಡಿಯಾ ಏನಪ್ಪ ಅಂದರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಹೋಲಿಸ್ಟಿಕ್ ಪ್ರೋಗ್ರೆಸ್ ಕಾರ್ಡ್ ಅಂದರೆ ಅವ್ರಿಗೆ ಬರೀ ಶಿಕ್ಷಣ ಮಾತ್ರ ಕೊಡೋಂಗಿಲ್ಲ ಬಿಟ್ಟು ಬೇರೆ ಬೇರೆ ಆ್ಯಕ್ಟಿವಿಟೀಸಲ್ಲಿ ಕೂಡ ಇನ್ವಾಲ್ವ್ ಮಾಡೋದು ಆವಾಗ ಅವ್ರಿಗೆ ನಾನು ಶೈಕ್ಷಣಿಕವಾಗಿ ಬಿಟ್ಟು ಬೇರೆ ಯಾವುದರಲ್ಲಿ ನನಗೆ ಇಂಟ್ರೆಸ್ಟ್ ಇದೆ ಅನ್ನೋದು ಗೊತ್ತಾಗುತ್ತೆ ನೆಕ್ಸ್ಟ್ ನೋಡಿರಿ ನ್ಯಾಷನಲ್ ಕರಿಕ್ಯುಲರಮ್ ಫ್ರೇಮ್ವರ್ಕ್ ಫಾರ್ ಟೀಚರ್ ಎಜುಕೇಷನ್ ಸೊ ನೋಡಿರಿ ಈಗ ನಾವೇನು ನ್ಯೂ ಎಜುಕೇಷನ್ ಪಾಲಿಸಿ ತಂದ್ವಿ ಬಟ್ ಏನಂದರೆ ಟೀಚರ್ ರಿಪ್ಲೇಸ್ಮೆಂಟ್ ಮಾಡೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಈ ಹೊಸ ಶೈಕ್ಷಣಿಕ ನೀತಿಯೊಳಗೆ ಏನೈತಿ ಮತ್ತು ಅವರು ಟೀಚರ್ಸ್ ಏನು ಕಲಿಸ್ಬೇಕು ಅನ್ನೋದಕ್ಕೋಸ್ಕರ ನ್ಯಾಷನಲ್ ಕಲಿಕ್ ಕರಿಕುಲಮ್ ಫ್ರೇಮ್ ವರ್ಕ್ ಫಾರ್ ಟೀಚರ್ ಎಜುಕೇಷನ್ ಅಂತ ತೊಗೊಂಡ್ಬಂದಿದ್ದಾರೆ ಸೊ ಇದನ್ನ ಯಾರು ಇಂಪ್ಲಿಮೆಂಟ್ ಮಾಡ್ತಾರಪ್ಪ ಅಂದರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್ ಅನ್ನೋರು ಇಂಪ್ಲಿಮೆಂಟ್ ಮಾಡ್ತಾರೆ ಇನ್ ಕಾಪ್ರೇಷನ್ ವಿತ್ ಎನ್ ಸಿ ಆರ್ ಟಿ ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಶ್ನಲ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಸೊ ನೋಡಿರಿ ಇದನ್ನೇ ಯಾರು ಇಂಪ್ಲಿಮೆಂಟ್ ಮಾಡ್ತಾರೆ ಅಥವಾ ಯಾವ ಅಥಾರಿಟಿ ಇದನ್ನು ಇದು ಮಾಡುತ್ತಂದರೆ ಎನ್ ಸಿ ಆರ್ ಟಿ ಅವ್ರ ಜೊತೆಗೆ ಸೇರಿ ನ್ಯಾಷನಲ್ ಕೌನ್ಸಿಲ್ ಆಫ್ ಟೀಚರ್ ಎಜುಕೇಷನ್ ಅನ್ನೋರು ಎನ್ ಸಿ ಆರ್ ಟಿ ಅವರ ಸಹಯೋಗದೊಂದಿಗೆ ಈ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಫಾರ್ ಟೀಚರ್ ಎಜುಕೇಷನ್ನ ಫ್ರೇಮ್ವರ್ಕ್ ಮಾಡ ರೆಡಿ ಮಾಡ್ತಾರೆ ನೆಕ್ಸ್ಟ್ ಫೋರ್ ಇಯರ್ ಇಂಟಿಗ್ರೇಟೆಡ್ ಬಿ ಎಡ್ ಡಿಗ್ರಿ ಸೊ ನೋಡಿರಿ ಏನಿತ್ತಪ್ಪ ಅಂದರೆ ನಾವು ಬಿ ಎ ಮಾಡಿ ಬಿ ಕಾಮ್ ಮಾಡಿ ಬಿ ಎಡ್ ಮಾಡ್ತಿದ್ವಿ ಬಟ್ ಇನ್ಮೇಲಿಂದ ಏನು ಮಾಡ್ತಾರೆ ಅಂದರೆ ಇಂಟಿಗ್ರೇಟೆಡ್ ನೀವು ಬಿ ಎಡ್ ಮಾಡ್ತೀನಿ ಅಂದರೆ ಅದನ್ನ ನಾಲ್ಕು ಒಂದು ಡಿಗ್ರಿನೇ ಮಾಡಿಬಿಡ್ತಾರೆ ಸೊ ಅಂಥವ್ರು ಮಾತ್ರ ಏನಪ್ಪಾ ಅಂದರೆ ಟೀಚಿಂಗಿಗೆ ಹೋಗೋದು ಹಾಗಾಗಿ ಏನು ಅಂದರೆ ಫೋರ್ ಇಯರ್ ಇಂಟಿಗ್ರೇಟೆಡ್ ಬಿ ಎಡ್ ಡಿಗ್ರಿ ಸೊ ಯಾರು ನಾಲ್ಕು ವರ್ಷ ಇಂಟಿಗ್ರೇಟೆಡ್ ಬಿ ಎಡ್ ಡಿಗ್ರಿ ಮಾಡ್ತಿರಲ್ಲ ಅಂಥವ್ರು ಮಾತ್ರ ಏನಂದರೆ ಟೀಚಿಂಗ್ ಎಜುಕೇಷನ್ಗೆ ಎಲಿಜಿಬಲ್ ಆಗ್ತಾರೆ ಆಮೇಲೆ ಈಗಿರೋ ಬಿ ಎಡ್ ಡಿಗ್ರಿನ ರಿಪ್ಲೇಸ್ ಮಾಡಿ ನಾಲ್ಕು ವರ್ಷ ಅವ್ರಿಗೆ ಏನು ಮಾಡೋದಂದರೆ ಇಂಟಿಗ್ರೇಟೆಡ್ ಅಂದರೆ ಕಂಟಿನ್ಯೂಸ್ ಆಗಿ ಬಿ ಎಡ್ ಡಿಗ್ರಿ ಮಾಡೋದನ್ನು ಮಾಡೋದು ಸೊ ನೆಕ್ಸ್ಟ್ ನೋಡಿರಿ ತ್ರೀ ಹಾಂ ಇದು ಏನಪ್ಪ ಅಂದರೆ ಸೊ ನೋಡಿರಿ ಆಗಲೇ ನಾನು ಏನು ಹೇಳಿದ್ದೆ ಅಂದರೆ ಗ್ರಾಸ್ ಎನ್ರೋಲ್ಮೆಂಟ್ ರೇಷ್ಯೋ ಬಗ್ಗೆ ಹೇಳಿದ್ದೆ ಇವಾಗ ಎಷ್ಟಿದೆ ಅಂದರೆ ಗ್ರಾಸ್ ಎನ್ರೋಲ್ಮೆಂಟ್ ರೇಷೋ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ತ್ರೀ ಇದೆ ಸೊ ನಾವಿವಾಗ ಏನು ಮಾಡಬೇಕಂದ್ರೆ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ತ್ರೀ ಇರೋದನ್ನು ಫಿಫ್ಟಿ ಪರ್ಸೆಂಟ್ ಮಾಡಬೇಕು ಸೊ ಹೈಯರ್ ಎಜುಕೇಷನಲ್ಲಿ ಏನಂದರೆ ಗ್ರಾಸ್ ಎನ್ರೋಲ್ಮೆಂಟ್ ರೇಷೋ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ತ್ರೀ ಇದೆ ಸೊ ಒಬ್ಬ ಅಂದರೆ ಒಂದನೇ ಕ್ಲಾಸಿಗೆ ಜಸ್ಟ್ ನೂರು ಜನ ಹುಡುಗರು ಇದ್ದರೆ ಅವರು ಡಿಗ್ರಿ ಬರ್ಬೇಕಾದ್ರೆ ಎಷ್ಟು ಜನ ಆಗ್ತಾರಪ್ಪ ಬರೀ ಇಪ್ಪತ್ತಾರು ಜನ ಆಗ್ತಾರೆ ಸೊ ಇದನ್ನ ನಾವೇನು ಮಾಡೋದಂದ್ರೆ ಜಾಸ್ತಿ ಮಾಡೋದು ಇದನ್ನು ಎಷ್ಟರವರೆಗೂ ಜಾಸ್ತಿ ಮಾಡೋದಂದರೆ ಐವತ್ತು ಪರ್ಸೆಂಟ್ವರೆಗೂ ಅಟ್ಲೀಸ್ಟ್ ಐವತ್ತು ಮಕ್ಕಳಾದರೂ ಡಿಗ್ರಿ ಕಲಿಬೇಕು ಅದನ್ನೇ ಜಾಸ್ತಿ ಮಾಡೋದಕ್ಕೋಸ್ಕರ ಗೌರ್ಮೆಂಟ್ ಅವ್ರು ಏನು ಮಾಡಿದ್ರು ಅಂದರೆ ಈಗಿರೋ ಗ್ರಾಸ್ ಎನ್ರೋಲ್ಮೆಂಟ್ ರೇಷು ಎಷ್ಟಿದೆ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ತ್ರೀ ಇದೆ ಅದನ್ನು ಜಾಸ್ತಿ ಮಾಡಿ ಫಿಫ್ಟಿ ಪರ್ಸೆಂಟ್ ಮಾಡೋದು ಅದಕ್ಕೆ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಇಷ್ಟು ಪರ್ಸೆಂಟ್ ಮಕ್ಕಳು ಬರಬೇಕಂದ್ರೆ ಎಷ್ಟು ಪರ್ಸೆಂಟ್ ಮಕ್ಕಳು ಹಾಡಾಗ್ತಾರಪ್ಪ ಅಂದರೆ ತ್ರೀ ಪಾಯಿಂಟ್ ಫೈವ್ ಕ್ರೋರ್ ಮಕ್ಕಳು ಜಾಸ್ತಿ ಆಗ್ತಾರೆ ಸೊ ನೋಡ್ರಿ ಮೂರುವರೆ ಕೋಟಿ ಮಕ್ಕಳೇನು ಬಿಟ್ಟಿದ್ದಾರಲ್ಲ ಅವ್ರನ್ನೆಲ್ಲ ಏನು ಮಾಡೋದು ಅಂದರೆ ಗ್ರಾಸ್ ಎನ್ರೋಲ್ಮೆಂಟ್ ರೇಷಕ್ಕೆ ತಂದು ಐವತ್ತು ಪರ್ಸೆಂಟ್ ಮಾಡೋದು ಇದು ಒಂದು ಕೂಡ ಏನಂದರೆ ನ್ಯೂ ಎಜುಕೇಷನ್ ಪಾಲಿಸಿದು ಸೊ ನೋಡ್ರಿ ಈಗ ಏನು ಮಾಡ್ತಿದ್ದಾರೆ ಅಂದರೆ ಗೌರ್ಮೆಂಟು ಎಮ್ ಫಿಲ್ನ ಡಿಸ್ಕಂಟಿನ್ಯೂ ಮಾಡಿದ್ದಾರೆ ಏನಪ್ಪ ಅಂದರೆ ಎಮ್ ಫಿಲ್ ಅನ್ನೋದು ಮುಂಚೆ ಏನಿತ್ತಂದರೆ ಎಮ್ ಫಿಲ್ ಮಾಡಿದರೆ ಯಾರ್ಯಾರೆಲ್ಲ ಡಾಕ್ಟರೇಟ್ ಮಾಡಬೇಕಿತ್ತಲ್ಲ ಅವ್ರಿಗೆ ಒಂದು ಅಡ್ವಾಂಟೇಜ್ ಆಗಿತ್ತು ಯಾಕಂದರೆ ಎಮ್ ಫಿಲ್ ಒಂದು ಸರಿ ಮಾಡಿಬಿಟ್ರೆ ಅವರಿಗೆ ಹೆಂಗೆ ತೀಸಿಸ್ ಪ್ರೆಸೆಂಟ್ ಮಾಡಬೇಕು ಅನ್ನೋದು ಗೊತ್ತಾಗ್ತಿತ್ತು ಹಾಗಾಗಿ ಮುಂಚೆ ಏನು ಮಾಡ್ತಿದ್ರಪ್ಪ ಅಂದರೆ ಡಾಕ್ಟರೇಟ್ ಮಾಡೋದಕ್ಕಿಂತ ಮುಂಚೆ ಎಮ್ ಫಿಲ್ ಮಾಡಿ ಅದನ್ನು ತೀಸಿಸನ್ನ ಪ್ರೆಸೆಂಟ್ ಮಾಡ್ತಿದ್ರು ಆವಾಗ ನಾವು ಡಾಕ್ಟ್ರೇಟಲ್ಲಿ ಯಾವ ಥರ ತೀಸಿಸ್ ಪ್ರೆಸೆಂಟ್ ಮಾಡಬೇಕು ಏನು ಹೇಳಬೇಕು ಅನ್ನೋದು ಬರ್ತಿತ್ತು ಬಟ್ ಈಗ ಏನು ಅಂದರೆ ಎಮ್ ಫಿಲ್ನ ಡಿಸ್ಕಂಟಿನ್ಯೂ ಮಾಡಿದ್ದಾರೆ ಸೊ ಇನ್ಮೇಲಿಂದ ಏನಾಗತ್ತಪ್ಪ ಅಂದರೆ ಫಸ್ಟ್ ನೀವು ಹೈಯರ್ ಎಜುಕೇಷನ್ ಆದಮೇಲೆ ಗ್ರಾಜು ಅಂಡರ್ ಗ್ರಾಜ್ಯುವೇಟ್ ಆಮೇಲೆ ಗ್ರಾಜುಯೇಟ್ ಆಮೇಲೆ ಪೋಸ್ಟ್ ಗ್ರಾಜುಯೇಟ್ ಆಮೇಲೆ ಡೈರೆಕ್ಟ್ರಾಗಿ ಡಾಕ್ಟ್ರೇಟ್ ಅದಾದಮೇಲೆ ನೀವು ಡಾಕ್ಟರ್ ಆಫ್ ಫಿಲಾಸಫಿ ಮಾಡ್ಬೋದು ಡಿ ಫಿಲ್ ಈಗ ಎಮ್ ಫಿಲ್ ಇಲ್ಲ ಬೇಕಾದರೆ ಡಾಕ್ಟರ್ ಆಫ್ ಫಿಲಾಸಫಿ ಮಾಡ್ಬೋದು ನೆಕ್ಸ್ಟ್ ಇನ್ನೊಂದು ಮೇನ್ ಫೀಚರ್ ಏನಪ್ಪ ಅಂದರೆ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ಸೊ ನೋಡಿರಿ ಇದು ಒಂದು ಸ್ಪೆಷಲ್ ಫೀಚರ್ನ ಆ್ಯಡ್ ಮಾಡಿದ್ದಾರೆ ಏನಪ್ಪ ಇದು ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ಈಗೇನು ಮಾಡ್ತಿದ್ದೀವಿ ಅಂದರೆ ಒಂದು ಡಿಗ್ರಿನ ಸರಿ ಕಂಪ್ಲೀಟ್ ಮಾಡಿಬಿಡ್ತೀವಿ ಬಟ್ ಈಗ ಅಕಾಡೆಮಿಕ್ಸ್ ಬ್ಯಾಂಕ್ ಆಫ್ ಕ್ರೆಡಿಟ್ ಹೆಂಗಿರುತ್ತೆ ಅಂದರೆ ಯಾವುದೇ ಒಂದು ವಿದ್ಯಾರ್ಥಿ ಒಂದು ಡಿಗ್ರಿನ ತಗೋಬೇಕಾರೆ ಒಂದಿಷ್ಟು ಕ್ರೆಡಿಟ್ಸ್ನ ತೊಗೋಬೇಕು ಅದನ್ನೇನು ಮಾಡಬೇಕಪ್ಪ ಅಂದರೆ ಎ ಬಿ ಸಿ ಅಂತ ಒಂದು ಬ್ಯಾಂಕ್ ಇರುತ್ತೆ ಅಲ್ಲಿ ಡೆಪಾಸಿಟ್ ಮಾಡಬೇಕು ಈ ಡೆಪಾಸಿಟ್ ಮಾಡಿದ್ದನ್ನು ಅವ್ನಿಗೆ ಸಣ್ಣ ಅವ್ರಿಗೆ ತಿಳಿಸ್ಬೇಕು ಈ ಥರ ನನ್ನೆಲ್ಲ ಏನಪ್ಪ ಅಂದರೆ ಕ್ರೆಡಿಟ್ಸ್ ಕಂಪ್ಲೀಟ್ ಆಗಿದೆ ನೀವು ನನಗೆ ಡಿಗ್ರಿ ಅವಾರ್ಡ್ ಮಾಡಿರಿ ಅಂತ ಅವಾಗ ಅವ್ರು ಏನು ಮಾಡ್ತಾರೆ ಅಂದರೆ ಅದನ್ನೆಲ್ಲ ಕ್ರಾಸ್ ವೆರಿಫಿಕೇಷನ್ ಮಾಡಿ ಅವನಿಗೆ ಡಿಗ್ರಿನ ಅವಾರ್ಡ್ ಮಾಡ್ತಾರೆ ಸೊ ಈ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ಇದೆಯಲ್ಲ ಇದು ತ್ರೀ ಎ ಎಮ್ ಎಲ್ ವರ್ಕ್ ಆಗುತ್ತೆ ಫಸ್ಟ್ ಏನಪ್ಪ ಅಂದರೆ ಅಲೋಕೇಶನ್ ಅಲೋಕೇಷನ್ ಅಂದರೆ ಫಸ್ಟು ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ ಅವ್ರಿಗೆ ಹೇಳಿಬಿಡ್ತಾರೆ ಈ ಡಿಗ್ರಿಗೆ ಇಷ್ಟು ನೀವೇನಪ್ಪ ಅಂದರೆ ಕ್ರೆಡಿಟ್ಸ್ನ ಮಾಡಬೇಕು ಅಂತ ಅಂದರೆ ಕೋರ್ಸಸ್ನ ಮಾಡಬೇಕು ಅದಕ್ಕೆ ಅವ್ರು ಏನಂತ ಕರಿತಾರೆ ಅಂದರೆ ಕ್ರೆಡಿಟ್ಸ್ ಅಂತ ಕರಿತಿದ್ದಾರೆ ಇಷ್ಟು ಕೋರ್ಸಸ್ನ ನೀವು ಮಾಡಿದರೆ ಈ ಡಿಗ್ರಿ ನಿಮಗೆ ಸಿಗುತ್ತೆ ಅಂತ ಸೊ ಒಂದ್ಸರಿ ನೀವು ಈ ಡಿಗ್ರಿ ಈ ಕೋರ್ಸಸ್ನ ಅಲೌಟ್ ಮಾಡಿದ ಮೇಲೆ ನೀವು ಏನು ಮಾಡಬೇಕಪ್ಪ ಅಂದರೆ ಅಕ್ಯುಮುಲೇಷನ್ ಅಕ್ಯುಮ್ಯುಲೇಷನ್ ಏನಪ್ಪ ಅಂದರೆ ನಿಮಗೆ ಯಾವ ಡಿಗ್ರಿ ಬೇಕಲ್ಲ ಆ ಡಿಗ್ರಿ ಮೇಲೆ ನೀವೇನು ಮಾಡೋದಂದ್ರೆ ಕೋರ್ಸ್ ಮಾಡ್ತಾ ಹೋಗೋದು ಅದಕ್ಕೆ ಅವ್ರು ಏನಂತ ಕರೆದಿದ್ದಾರೆ ಅಂದರೆ ಅಕ್ಯುಮ್ಯುಲೇಷನ್ ಅಂತ ಕರೆದಿದ್ದಾರೆ ಇದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಅವಾರ್ಡಿಂಗ್ ಸೊ ಒಂದು ಸರಿ ಅವ್ರು ಮಾಡಿದ್ರು ಆಮೇಲೆ ನೀವೇನು ಅಂದರೆ ಅಲ್ಲೂ ಅಕ್ಯುಮುಲೇಷನ್ ಮಾಡಿದ್ರಿ ಅಂದರೆ ನಿಮ್ಗೆ ಯಾವ ಡಿಗ್ರಿ ಅದು ಮಾಡಿದ್ರಿ ಅದಾದಮೇಲೆ ಅವ್ರಿಗೆ ತಿಳ್ಸೋದು ಇದನ್ನು ಕಂಪ್ಲೀಟ್ ಮಾಡಿದ್ದೀನಿ ನನಗೆ ಡಿಗ್ರಿ ಕೊಡ್ರಿ ಅಂತ ಅವಾಗ ಅವ್ರು ಏನು ಮಾಡ್ತಾರೆ ನಿಮ್ಮ ಕ್ರೆಡಿಟ್ನ ನೋಡಿಬಿಟ್ಟು ನಿಮಗೆ ಡಿಗ್ರಿಯನ್ನು ಕೊಡ್ತಾರೆ ಸೊ ಏನು ಅಡ್ವಾಂಟೇಜ್ ಅಪ್ಪ ಈ ಅಕಾಡೆಮಿಕ್ಸ್ ಬ್ಯಾಂಕ್ ಆಫ್ ಕ್ರೆಡಿಟ್ ಅಂದರೆ ಸೊ ನೋಡಿರಿ ನಾವು ಮುಂಚೆ ಏನಾಗ್ಕಿತ್ತಂದರೆ ಈಗ ಫಾರ್ ಎಕ್ಸಾಂಪಲ್ ಬಿ ಎ ಸೇರ್ಬೇಕಂದ್ರೆ ಬಿ ಎಕ್ಸ್ ಸೇರಿಬಿಡ್ತಿದ್ವಿ ನೆಕ್ಸ್ಟ್ ಮೂರು ವರ್ಷ ಏನಂದರೆ ಬಿ ಎನೆ ಕಲಿಬೇಕಿತ್ತು ಬಟ್ ಇಲ್ಲಿ ಏನಂದರೆ ಹಂಗಿಲ್ಲ ನೀವು ಬಿ ಎಕ್ ಸೇರಿದ್ಮೇಲೆ ನಿಮಗೆ ಫಿಲಾಸಫಿ ಮೇಲೆ ಇಂಟ್ರೆಸ್ಟ್ ಬಂತು ಅಥವಾ ಸೈನ್ಸ್ ಮೇಲೆ ಇಂಟ್ರೆಸ್ಟ್ ಬಂತಂದರೆ ಬಿ ಎದು ಒಂದು ಕೋರ್ಸ್ ಮಾಡಿ ಮತ್ತೆ ನೀವು ಏನು ಮಾಡ್ಬೋದಪ್ಪ ಅಂದರೆ ಬಿ ಎಸ್ ಸಿ ಕೋರ್ಸು ಕೂಡ ಶಿಫ್ಟ್ ಆಗ್ಬೋದು ಅವಾಗ ಏನಾಗುತ್ತೆ ಅಂದರೆ ನಿಮಗೆ ಯಾವ ಸ್ಟ್ರೀಮಲ್ಲಿ ಇಂಟ್ರೆಸ್ಟ್ ಇದೆಯಲ್ಲ ಆ ಸ್ಟ್ರೀಮಿಗೆ ಹೋಗೋಕ್ಕೆ ಅವೈಲೇಬಿಲಿಟಿ ಇರುತ್ತೆ ಮುಂಚೆ ಏನಾಗ್ತಿತ್ತು ಬರೀ ಬಿ ಎ ಅಂದರೆ ಬಿ ಎನೇ ಮಾಡಬೇಕಿತ್ತು ಯಾಕಂದರೆ ಆಲ್ರೆಡಿ ಫೀಸ್ ಪೇ ಮಾಡಿರ್ತಾರೆ ಆಮೇಲೆ ಸೀಟು ಅಲೋಕೇಟ್ ಆಗಿರುತ್ತೆ ಬಟ್ ಇಲ್ಲಿ ಹಂಗಲ್ಲ ನಿಮಗೆ ಬಿ ಎ ಬೇಡ ನಿಮಗೆ ಬೇರೆ ಇಂಟ್ರೆಸ್ಟ್ ಇದೆ ಅಂದರೆ ಅಲ್ಲಿ ನೀವು ಕ್ರೆಡಿಟ್ನ ಮಾಡಿ ಅಂದರೆ ಕೋರ್ಸಸ್ನ ಮಾಡಿ ಅದನ್ನು ಏನಪ್ಪ ಅಂದರೆ ಎ ಬಿ ಸಿ ಡೆಪಾಸಿಟ್ ಮಾಡಿದಾಗ ನಿಮಗೆ ಅವ್ರು ಏನು ಮಾಡ್ತಾರೆ ಅಂದರೆ ಬಿ ಎಸ್ ಸಿ ಡಿಗ್ರಿನೇ ಕೊಡ್ತಾರೆ ಬಿ ಎ ಡಿಗ್ರಿ ಕೊಡಲ್ಲ ಇನ್ ಕೇಸ್ ನಿಮಗೆ ಯಾವುದೂ ಡಿಗ್ರೀಲಿ ಇಂಟ್ರೆಸ್ಟ್ ಇಲ್ಲ ಸುಮ್ಮನೆ ಕ್ರೆಡಿಟ್ಸ್ ಮಾಡ್ತಾ ಹೋಗಿದ್ರಿ ಅಂದರೆ ಅವರು ಹೊಸ ಡಿಗ್ರಿ ತೆಗ್ದಿದ್ದಾರೆ ಯಾವುದಂದ್ರೆ ಬ್ಯಾಚುಲರ್ ಆಫ್ ಲಿಬರ್ಟಿ ಅಂತ ಸೊ ಈ ಬ್ಯಾಚುಲರ್ ಆಫ್ ಲಿಬರ್ಟಿ ಕೋರ್ಸಸ್ನ ನಿಮಗೆ ಕೊಡ್ತಾರೆ ಸೊ ನಿಮ್ಗೆ ಏನಂದರೆ ಬಿ ಎದು ಓದಿರ್ತೀರ ಬಿ ಎಸ್ಸಿನೂ ಓದಿರ್ತೀರ ಬಿ ಕಾಮ್ ಓದಿರ್ತಾರೆ ನೀವು ಆ ಕ್ರೆಡಿಟ್ನ ಇಲ್ಲಿ ಡೆಪಾಸಿಟ್ ಮಾಡಿದಾಗ ಅವ್ರು ಏನು ಮಾಡ್ತಾರೆ ಅಂದರೆ ಬ್ಯಾಚುಲರ್ ಆಫ್ ಲಿಬರ್ಟಿ ಅನ್ನೋ ಕೋರ್ಸಸ್ನ ಹೊಸದಾಗಿ ಇನ್ಕ್ಲೂಡ್ ಮಾಡಿದ್ದಾರೆ ಅದನ್ನೇ ನಿಮಗೆ ಅವಾರ್ಡ್ ಮಾಡ್ತಾರೆ ನೆಕ್ಸ್ಟ್ ನೋಡಿರಿ ಏನಿದ್ರು ಇನ್ನೊಂದು ಅಡ್ವಾಂಟೇಜಪ್ಪ ಅಂದರೆ ನಾವೇನು ಮಾಡ್ತಿದ್ವಿ ಅಂದರೆ ಮುಂಚೆ ಒಂದು ಕಾಲೇಜ್ ಅಡ್ಮಿಷನ್ಸ್ ಅಂತ ತೊಗೋತಿದ್ವಿ ಹಂಗಿಲ್ಲ ಒಂದು ಯೂನಿವರ್ಸಿಟಿ ಅಂಡರ್ ನಾವು ರೆಜಿಸ್ಟರ್ ಆದರೆ ಸಾಕು ನಾವೇನು ಮಾಡ್ಬೋದಪ್ಪ ಅಂದರೆ ಈ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ ಅಥವಾ ಕ್ರೆಡಿಟ್ನ ತೊಗೋಬೋದು ಜೊತೆಗೆ ನೀವು ಬರೀ ಒಂದು ಯೂನಿವರ್ಸಿಟಿಯಿಂದ ತೊಗೋಬೇಕಂತಿಲ್ಲ ಸೊ ನೋಡಿರಿ ಫಾರ್ ಎಕ್ಸಾಂಪಲ್ ನೀವು ಕರ್ನಾಟಕ ಯೂನಿವರ್ಸಿಟಿಲಿ ಒಂದು ಕ್ರೆಡಿಟ್ ಮಾಡಿದ್ರಿ ನೆಕ್ಸ್ಟ್ ಮೈಸೂರಲ್ಲಿರುವಂಥ ಮಾನಸ ಗಂಗಾತ್ರಿ ಯೂನಿವರ್ಸಿಟಿಯಿಂದ ಇನ್ನೊಂದು ಕ್ರೆಡಿಟ್ ಮಾಡಿದ್ರಿ ಆಮೇಲೆ ಬೆಳಗಾವಿಯಲ್ಲಿರುವಂಥ ಚೆನ್ನಮ್ಮ ಯೂನಿವರ್ಸಿಟಿಯಿಂದ ಇನ್ನೊಂದು ಕ್ರೆಡಿಟ್ ಮಾಡಿದರೂ ಕೂಡ ನಿಮಗೆ ಮೂರು ಕ್ರೆಡಿಟ್ ಕೊಡಿಸಿದಾಗ ಆ ಮೂರು ಕ್ರೆಡಿಟಿಂದ ನಿಮ್ಗೆ ಏನಾದರೂ ಡಿಗ್ರಿ ಸಿಕ್ತಿದ್ರೆ ಅವರು ಡಿಗ್ರಿನ ನಿಮಗೆ ಕೊಡ್ತಾರೆ ಸೊ ನೀವು ಪರ್ಟಿಕ್ಯುಲರಾಗಿ ಒಂದು ಯೂನಿವರ್ಸಿಟಿಯಲ್ಲೇ ರಿಜಿಸ್ಟರ್ ಆಗಿ ಕ್ರೆಡಿಟ್ ತೊಗೋಬೇಕಂತೇನಿಲ್ಲ ಸೊ ನಿಮಗೆ ಕಂಫರ್ಟೇಬಲ್ ಹೆಂಗಿರುತ್ತೆ ಆ ಥರ ಕ್ರೆಡಿಟ್ಸ್ನ ತೊಗೊಂಡು ನೀವು ಅಲ್ಲಿ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿದಾಗ ಅವ್ರೇನು ಏನು ಮಾಡ್ತಾರೆ ವೆರಿಫೈ ಮಾಡ್ತಾರೆ ಸೊ ನಾವು ಇವರಿಗೆ ಡಿಗ್ರಿನ ಅವಾರ್ಡ್ ಮಾಡ್ಬೋದು ಅಥವಾ ಇಲ್ಲ ಅಂತ ಸೊ ಅವರಿಗೆ ಸ್ಯಾಟಿಸ್ಫೈ ಆದರೆ ಅದನ್ನೇನು ಮಾಡ್ತಾರಪ್ಪ ಅಂದರೆ ನಿಮಗೆ ಡಿಗ್ರಿನ ಅವಾರ್ಡ್ ಮಾಡ್ತಾರೆ ಸೊ ಇನ್ನೊಂದು ಇದ್ರದ್ದು ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಇದಕ್ಕೆ ಮಲ್ಟಿಪಲ್ ಎಕ್ಸಿಸ್ಟ್ ಆ್ಯಂಡ್ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಪಾಯಿಂಟ್ ಇರುತ್ತೆ ಫಾರ್ ಎಕ್ಸಾಂಪಲ್ ನೋಡಿರಿ ನೀವು ಒಂದು ಡಿ ಕೋರ್ಸ್ನ ಇವಾಗ ಮಾಡಿದ್ರಿ ಏನೋ ಫೈನಾನ್ಷಿಯಲ್ ಕನ್ಸ್ಟೆಂಟ್ಸ್ ಬಂತು ಮತ್ತು ಬೇರೆ ಪ್ರಾಬ್ಲಮ್ಸ್ ಬಂತು ನೀವು ಅದನ್ನು ಅರ್ಧಕ್ಕೆ ಬಿಟ್ಬಿಟ್ರಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಬೇಕಂದ್ರೆ ಏನು ಮಾಡ್ತೀರಪ್ಪ ಮತ್ತು ಫಸ್ಟಿಂದ ಕಲಿಬೇಕಾಗಿರುತ್ತೆ ಬಟ್ ಇಲ್ಲೇನಂದರೆ ಒಂದು ಸರಿ ನೀವು ಕ್ರೆಡಿಟ್ ಡೆಪಾಸಿಟ್ ಮಾಡಿದರೆ ಅಪ್ ಟು ಸೆವೆನ್ ಇಯರ್ಸ್ವರೆಗೂ ಅವ್ರು ಏನು ಮಾಡಿರ್ತಾರೆ ಅಂದರೆ ಡೆಪಾಸಿಟ್ ಮಾಡಿರ್ತಾರೆ ಸೊ ನೋಡಿರಿ ಒಂದು ಸಮಸ್ಯೆ ಇತ್ತು ಅರ್ಧಕ್ಕೆ ನಿಲ್ಸಿದ್ರೆ ಒಂದು ತ್ರೀ ಇಯರ್ಸ್ ಆದಮೇಲೆ ನಿಮ್ಗೆ ಮತ್ತೆ ಕೋರ್ಸ್ನ ಕಂಟಿನ್ಯೂ ಮಾಡಬೇಕಂದ್ರೆ ಆ ಕ್ರೆಡಿಟ್ ಬಿಟ್ಟು ನೆಕ್ಸ್ಟು ಬೇರೆ ಕ್ರೆಡಿಟ್ನ ನೀವು ಏನು ಮಾಡೋದಂದ್ರೆ ಕಲಿತಾ ಹೋಗೋದು ಸೊ ಏನಾಗುತ್ತೆ ಅಂದರೆ ವಿತಿನ್ ಸೆವೆನ್ ಇಯರ್ಸ್ ವಿತಿನ್ ಸೆವೆನ್ ಇಯರ್ಸ್ ಏನು ಡಿಗ್ರಿ ಕಂಪ್ಲೀಟ್ ಆಗ ಕ್ರೆಡಿಟ್ ಬೇಕಲ್ಲ ಎಲ್ಲನೂ ಕುಡಿಸಿದ್ರೂ ಕೂಡ ನಿಮಗೆ ಕ್ರೆಡಿಟ್ ಬರುತ್ತೆ ಆಮೇಲೆ ಏನಂದರೆ ಒಂದು ಸರಿ ನೀವು ಕ್ರೆಡಿಟ್ನ ತೊಗೊಂಡ್ಮೇಲೆ ನಿಮಗೇನಾಗತ್ತಪ್ಪ ಅಂದರೆ ನಿಮ್ಮ ಅಕೌಂಟ್ ಜೀರೋ ಆಗಿಬಿಡುತ್ತೆ ಯಾಕಂದರೆ ಎಲ್ಲ ಕ್ರೆಡಿಟ್ ಯೂಸ್ ಮಾಡಿ ನೀವೇನು ಮಾಡಿರ್ತೀರಿ ಅಂದರೆ ಡಿಗ್ರಿನ ತೊಗೊಂಡಿರ್ತೀರಿ ಸೊ ಇದೊಂದು ಹೊಸ ಫೀಚರ್ ಒಂದು ಸರಿ ನೀವು ಕ್ರೆಡಿಟ್ ತೊಗೊಂಡ್ಮೇಲೆ ನಿಮ್ಮಲ್ಲಿರುವಂಥ ಎಲ್ಲ ಕ್ರೆಡಿಟ್ಸ್ ಹೋಗಿ ಜೀರೋ ಅಂತ ತೋರಿಸುತ್ತೆ ನೆಕ್ಸ್ಟ್ ಇನ್ನೊಂದೇನಂದರೆ ಇಲ್ಲಿ ಸಿಂಗಲ್ ಟ್ರಾನ್ಸ್ಫರ್ ನೋಡಿರಿ ಕ್ರೆಡಿಟ್ಸ್ ಒಂದು ಕಡೆ ಡೆಪಾಸಿಟ್ ಆಗಿರುತ್ತೆ ಇನ್ನೊಂದು ಕಡೆ ರೀಡೀಮ್ ಆಗುತ್ತೆ ಅಂದರೆ ಅದನ್ನು ನಿಮಗೆ ಅವಾರ್ಡ್ ಮಾಡ್ತಾರೆ ಸೊ ಇಲ್ಲೇನಂದರೆ ಒಂದೇ ಅಥಾರಿಟಿ ಕೆಲಸ ಮಾಡ್ತಿರುತ್ತೆ ಅವಾಗ ಏನು ಅನಿಸುತ್ತೆ ಅಂದರೆ ಈಸಿ ಆಗುತ್ತೆ ಸೊ ಯಾವುದೇ ಥರನಾದಂಥ ರೆಡ್ ಟೇಪಿಸಮ್ ಇರ್ಬೋದು ಅಥವಾ ಡಿಲೇ ಇರ್ಬೋದು ಆಗಲ್ಲ ಯಾಕಂದರೆ ಎರಡೂ ಕೂಡ ಆನ್ಲೈನ್ ಇರೋದ್ರಿಂದ ಅಪ್ಲೈ ಮಾಡಿದ್ಮೇಲೆ ನಿಮಗೆ ಬೇಗ ಡಿಗ್ರಿ ಸರ್ಟಿಫಿಕೇಟ್ ಸಿಗುತ್ತೆ ಸೊ ಇದೇನಪ್ಪ ಅಂದರೆ ಅಕಾಡೆಮಿಕ್ಸ್ ಬ್ಯಾಂಕ್ ಆಫ್ ಕ್ರೆಡಿಟ್ ಬಗ್ಗೆ ಇರುವಂಥ ಮಾಹಿತಿ ನೆಕ್ಸ್ಟ್ ನೋಡಿರಿ ಮಲ್ಟಿ ಡಿಸಿಪ್ಲಿನರಿ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಯೂನಿವರ್ಸಿಟೀಸ್ ಸೊ ನೋಡಿರಿ ನಮ್ಮ ದೇಶದಲ್ಲಿ ಏನಂದ್ರೆ ಈಗ ಐ ಐ ಟಿ ಇದೆ ಐ ಐ ಎಮ್ ಇದೆ ಆಮೇಲೆ ಏಮ್ಸ್ ಇದೆ ಈ ಥರದ ಯೂನಿವರ್ಸಿಟಿಗೆ ಏನಪ್ಪ ಅಂದರೆ ಭಾಳ ಜನ ಡಿಮ್ಯಾಂಡ್ ಮಾಡ್ತಾರೆ ನಮಗೆ ಐ ಐ ಟಿ ಸೇರಬೇಕು ಐ ಐ ಎಮ್ ಸೇರಬೇಕು ಆಮೇಲೆ ಎ ಡೈಬಲ್ ಐ ಎಮ್ ಎಸ್ ಅಂದರೆ ಏಮ್ಸ್ ಸೇರಬೇಕು ಅಥವಾ ಐ ಐ ಸಿ ಸೇರಬೇಕು ಅಂತ ಇಲ್ಲಿ ಏನು ಮಾಡ್ತಾರೆ ಅಂದರೆ ನಿಮಗೆ ರಿಸರ್ಚ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡ್ತಾರೆ ಯಾಕಂದರೆ ಅಲ್ಲಿ ಏನಿರ್ತಪ್ಪ ಅಂದರೆ ಫ್ರೆಂಡ್ಲಿ ಎನ್ವೈರ್ಮೆಂಟ್ ಇರುತ್ತೆ ನಿಮ್ಗೆ ಯಾವ ಸಬ್ಜೆಕ್ಟ್ ಮೇಲೆ ಇಂಟ್ರೆಸ್ಟ್ ಇದೆ ಮತ್ತು ಯಾವ ಸಬ್ಜೆಕ್ಟ್ ಮೇಲೆ ನಿಮಗೆ ರಿಸರ್ಚ್ ಮಾಡಬೇಕಲ್ಲ ಅಲ್ಲಿ ನಿಮಗೆ ಹೆಲ್ಪ್ ಮಾಡ್ತಾರೆ ಅವಾಗ ಏನಾಗುತ್ತೆ ಅಂದರೆ ನೀವು ಗ್ಲೋ ಗ್ಲೋಬಲ್ ಕಾಂಪಿಟೆನ್ಸ್ ಅಂದರೆ ಹೊರದೇಶದ ವಿಶ್ವದಾದ್ಯಂತ ಇರುವಂಥ ಕಾಂಪಿಟೇಷನ್ಗೆ ಓಪನ್ ಅಪ್ ಆಗ್ತೀರಾ ಅದಕ್ಕೋಸ್ಕರ ಏನು ಮಾಡ್ತಿದಾರೆ ಅಂದರೆ ಐ ಐ ಟಿ ಐ ಎಮ್ ಏಮ್ಸ್ ಜೊತೆಗೆ ಮಲ್ಟಿ ಡಿಸ್ಪ್ಲಿ ಅಂದರೆ ಬೇರೆ ಬೇರೆ ಡಿಸಿಪ್ಲಿನ್ ಇರುವಂಥ ಎಜುಕೇಷನ್ ಸಿಸ್ಟಮ್ದು ಮತ್ತು ಯೂನಿವರ್ಸಿಟಿನದ್ದು ಇರೋದು ಇಲ್ಲೇ ನಿಮ್ಗೆ ಏನಾಗುತ್ತಪ್ಪ ಅಂದರೆ ಇಲ್ಲಿರುವಂಥ ಕ್ವಾಲಿಟಿ ಎಜುಕೇಷನ್ ಇಲ್ಲೂ ಕೂಡ ಸಿಗುತ್ತೆ ಅವಾಗ ನಿಮ್ಗೆ ಏನು ಮಾಡ್ಬೋದು ಅಂದರೆ ನಿಮ್ಗೆ ಯಾವ ಸಬ್ಜೆಕ್ಟ್ ಮೇಲೆ ರಿಸರ್ಚ್ ಬೇಕಲ್ಲ ಆ ಸಬ್ಜೆಕ್ಟ್ ಮೇಲೆ ರಿಸರ್ಚ್ ಮಾಡ್ಬೋದು ಜೊತೆಗೆ ಫ್ರೆಂಡ್ಲಿ ವೆದರ್ ಇರೋದರಿಂದ ಗ್ಲೋಬಲ್ ಕಾಂಪಿಟೇಷನ್ ಮಾಡ್ಬೋದು ಅಂದರೆ ವಿಶ್ವಾದ್ಯಂತ ನಿಮ್ಮ ಏನು ಎಕ್ಸ್ಪರಿಮೆಂಟ್ ಇದೆಯಲ್ಲ ಅದನ್ನ ತೋರಿಸ್ಬೋದು ಅದಕ್ಕೋಸ್ಕರ ಏನು ಮಾಡ್ತಿದ್ದಾರೆ ಅಂದರೆ ಮಲ್ಟಿ ಡಿಸಿಪ್ಲಿನರಿ ಎಜುಕೇಷನ್ ಮತ್ತು ರಿಸರ್ಚ್ ಯೂನಿವರ್ಸಿಟಿನ ತೆಗಿತಿದ್ದಾರೆ ನೆಕ್ಸ್ಟ್ ನೋಡಿರಿ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ನೆಕ್ಸ್ಟ್ ಏನು ಮಾಡ್ತಿದ್ರಂದರೆ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಅಂತ ತೆಗಿತಿದ್ರೆ ಇದೇನು ಫೋಕಸ್ ಮಾಡುತ್ತಪ್ಪ ಅಂದರೆ ಬರೀ ರಿಸರ್ಚ್ ಬಗ್ಗೆ ಮಾತ್ರ ಫೋಕಸ್ ಮಾಡ್ತಿದೆ ಸೊ ನೋಡ್ರಿ ನಮ್ಮಲ್ಲಿ ಎಷ್ಟೋ ಸಮಸ್ಯೆಗಳಿವೆ ಅದಕ್ಕೆ ನಾವಿನ್ನೂ ಕೂಡ ಪರಿಹಾರ ಕಂಡುಕೊಳ್ಳೋಕ್ಕಾಗಿಲ್ಲ ಅಂಥ ಸಮಸ್ಯೆನ ನಾವೇನಂದರೆ ರೀಸರ್ಚ್ ಮೂಲಕ ಪರಿಹಾರ ಕಂಡ್ಕೋಬೋದು ಫಾರ್ ಎಕ್ಸಾಂಪಲ್ ಈಗ ನೋಡಿರಿ ನಮ್ಮಲ್ಲಿ ಬರಗಾಲ ಅಂತ ಬರುತ್ತೆ ಸೊ ಬರಗಾಲ ಬಂದಾಗ ನಾವೇನು ಮಾಡ್ತೀವಿ ಅಯ್ಯೋ ಈ ಸರಿ ಮಳೆ ಆಗಿಲ್ಲ ಬರಗಾಲ ಆಗಿದೆ ಅಂತ ಹೇಳ್ತೀವಿ ಅದೇ ನೀವು ವಾಟರ್ ಸ್ಕೇರ್ ಸಿಟಿ ಇರುವಂಥ ರಾಜಸ್ಥಾನ್ ಏರಿಯಾದಲ್ಲಿ ನೋಡಿದರೆ ಅವ್ರು ಏನು ಮಾಡಿದ್ರಂದರೆ ಕೆಲವೊಂದಿಷ್ಟು ಮೆಥಡ್ನ ಯೂಸ್ ಮಾಡಿಕೊಂಡು ನೀರನ್ನ ಸ್ಟೋರ್ ಮಾಡಿ ಇಟ್ಕೊಂಡಿರ್ತಾರೆ ಆ ಥರದ್ದು ನಾವು ಇಲ್ಲಿ ಮಾಡಿದರೆ ನಮ್ಮಲ್ಲೂ ಕೂಡ ಬರಗಾಲ ಬಂದಾಗ ಏನಾಗುತ್ತೆ ಅಂದರೆ ಮಿನಿಮಮ್ ಸ್ಟೋರೇಜ್ ಕೆಪಾಸಿಟಿ ಇರುತ್ತೆ ನಮಗೆ ಬದುಕಕ್ಕೆ ಎಷ್ಟು ನೀರು ಬೇಕಲ್ಲ ಅಷ್ಟು ನೀರು ನಮ್ಮಲ್ಲಿ ಇದೇ ಇರುತ್ತೆ ಉಳುಮೆ ಮಾಡೋಕ್ಕೆ ನೀರು ಇಲ್ಲದೇ ಇದ್ದರೂ ಕೂಡ ನಮಗೆ ಬದುಕಕ್ಕೆ ಎಷ್ಟು ನೀರು ಬೇಕಲ್ಲ ಅಷ್ಟು ನೀರು ಇದ್ದೇ ಇರುತ್ತೆ ಹಾಗಾಗಿ ನಾವೇನಂದರೆ ಈಸಿಯಾಗಿ ಸರ್ವೈವ್ ಆಗ್ಬೋದು ಸೊ ಅದಕ್ಕೋಸ್ಕರ ಏನು ಮಾಡ್ತಿದ್ದಾರೆ ಅಂದರೆ ಅಂಥ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ನ ತೆಗಿತಿದ್ದಾರೆ ನೆಕ್ಸ್ಟ್ ಏನಂದರೆ ಹೈಯರ್ ಎಜುಕೇಷನ್ ಕಮಿಷನ್ ಆಫ್ ಇಂಡಿಯಾ ಸೊ ನೋಡಿರಿ ಈಗ ಹೈಯರ್ ಎಜುಕೇಷನ್ ಅಂದರೆ ಬಿ ಎ ಇರ್ಬೋದು ಬಿ ಎಸ್ ಸಿ ಇರ್ಬೋದು ಬಿ ಕಾಮ್ ಇರ್ಬೋದು ಬಿ ಬಿ ಎ ಇರ್ಬೋದು ಅಥವಾ ಇಂಜಿನಿಯರಿಂಗ್ ಇರ್ಬೋದು ಮೆಡಿಕಲ್ ಇರ್ಬೋದು ಲಾ ಇರ್ಬೋದು ಈ ಥರದ ಹೈಯರ್ ಎಜುಕೇಷನ್ ಇದೆಯಲ್ಲ ಬೇರೆ ಬೇರೆ ಅಥಾರಿಟಿ ಏನು ಮಾಡುತ್ತಪ್ಪ ಅಂದರೆ ಬೇರೆ ಬೇರೆ ಎಜುಕೇಷನ್ನ ಕೊಡುತ್ತೆ ಈಗ ಏನು ಮಾಡೋದಂದರೆ ಮೆಡಿಕಲ್ ಮತ್ತು ಮೆಡಿಕಲ್ ಮತ್ತು ಲೀಗಲ್ ಬಿಟ್ಟು ಪ್ರತಿಯೊಂದಕ್ಕೂ ಏನು ಮಾಡೋದಂದರೆ ಒಂದೇ ಅಥಾರಿಟಿ ಇರೋದು ಸೊ ನೋಡಿರಿ ಮೆಡಿಕಲ್ ಎಜುಕೇಷನ್ ಮತ್ತು ಲಾ ಬಿಟ್ಟು ಬೇರೆ ಎಲ್ಲದಕ್ಕೂ ಏನು ಮಾಡೋದಪ್ಪ ಅಂದರೆ ಒಂದೇ ಅಥಾರಿಟಿ ಒಳಗೆ ನಾವೇನು ಮಾಡೋದು ಎಸ್ಟಾಬ್ಲಿಷ್ ಮಾಡೋದು ಅದಕ್ಕೆ ಏನು ಮಾಡಿದ್ದಾರೆ ಅಂದರೆ ಹೈಯರ್ ಎಜುಕೇಷನ್ ಕಮಿಷನ್ ಆಫ್ ಇಂಡಿಯಾ ಮಾಡಿದ್ದಾರೆ ಸೊ ಇದರಿಂದ ನಿಮ್ಗೆ ಏನಾಗುತ್ತೆ ಅಂದರೆ ಒಂದೇ ಅಂಬ್ರೇಲಾ ಒಳಗೆ ಎಲ್ಲ ಕೋರ್ಸಸ್ ನಿಮಗೆ ಸಿಗೋದ್ರಿಂದ ನಿಮ್ಗೆ ಯಾವ ಕೋರ್ಸ್ ಬೇಕೋ ಆ ಕೋರ್ಸ್ನ ಈಸಿಯಾಗಿ ತೆಗೆದುಕೊಳ್ಬೋದು ಇದಕ್ಕೋಸ್ಕರ ಏನು ಮಾಡಿದಾರಪ್ಪ ಅಂದವರು ನಾಲ್ಕು ಅಥಾರಿಟಿನ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಫಸ್ಟ್ ನೋಡಿರಿ ನ್ಯಾಷನಲ್ ಎಜುಕೇಷನ್ ರೆಗ್ಯುಲೇಟ್ರಿ ಕೌನ್ಸಿಲ್ ಅಂತ ಸೊ ಇದು ಏನು ಮಾಡುತ್ತೆ ಅಂದರೆ ರೆಗ್ಯುಲೇಷನ್ ಮಾತಾ ಮಾಡುತ್ತೆ ಅಂದರೆ ಯಾವ ಥರ ನಿಮಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರಬೇಕು ಅನ್ನೋದನ್ನ ಕೊಡುತ್ತೆ ನೆಕ್ಸ್ಟ್ ನ್ಯಾಷನಲ್ ಎಜುಕೇಷನ್ ಕೌನ್ಸಿಲ್ ಇವ್ರು ಏನು ಮಾಡ್ತಾರಪ್ಪ ಅಂದರೆ ಸ್ಟ್ಯಾಂಡರ್ಡ್ ಸೆಟ್ ಮಾಡ್ತಾರೆ ನಿಮ್ಮ ಟೀಚಿಂಗ್ ಮೆಥಡ್ ಇರ್ಬೋದು ಆಮೇಲೆ ನಿಮ್ಮ ಎಬಿಲಿಟಿ ಇರ್ಬೋದು ಯಾವ ಥರ ಸ್ಟ್ಯಾಂಡರ್ಡೈಸೇಷನ್ ಅನ್ನೋದು ಇವ್ರು ಹೇಳ್ತಾರೆ ನೆಕ್ಸ್ಟ್ ಹೈಯರ್ ಎಜುಕೇಷನ್ ಗ್ರ್ಯಾಂಟ್ಸ್ ಕೌನ್ಸಿಲ್ ಇವ್ರು ಏನು ಮಾಡ್ತಾರೆ ಅಂದರೆ ನಿಮಗೆ ಫಂಡಿಂಗ್ ಮಾಡ್ತಾರೆ ಸೊ ನೋಡಿರಿ ಹೈಯರ್ ಎಜುಕೇಷನ್ ಗ್ರ್ಯಾಂಟ್ಸ್ ಕೌನ್ಸಿಲ್ ಇದೆಯಲ್ಲ ಇವ್ರು ಏನು ಮಾಡ್ತಾರಪ್ಪ ಅಂದರೆ ನಿಮಗೆ ಫಂಡಿಂಗ್ ಮಾಡ್ತಾರೆ ನೆಕ್ಸ್ಟ್ ಅದೇ ಥರನಾಗಿ ನ್ಯಾಷನಲ್ ಅಕ್ರೆಡೇಷನ್ ಕೌನ್ಸಿಲ್ ಅವರು ನಿಮಗೆ ಕ್ರೆಡಿಟ್ನ ಕೊಡ್ತಾರೆ ಸೊ ಅದಕ್ಕೋಸ್ಕರ ಏನಂದರೆ ನ್ಯಾಷನಲ್ ಅಕ್ರೆಡಿಷನ್ ಕೌನ್ಸಿಲ್ ಸೊ ಈ ಹೈಯರ್ ಎಜುಕೇಷನ್ ಒಂದು ಅಂಬ್ರೇಲದೊಳಗೆ ಎಷ್ಟು ಅಥಾರಿಟಿ ಕೆಲಸ ಮಾಡುತ್ತಪ್ಪ ಅಂದರೆ ನಾಲ್ಕು ಅಥಾರಿಟಿ ಕೆಲಸ ಮಾಡುತ್ತೆ ಫಸ್ಟ್ ಬಂದುಬಿಟ್ಟು ನ್ಯಾಷನಲ್ ಹೈಯರ್ ಎಜುಕೇಷನಲ್ ರೆಗ್ಯುಲೇಟ್ರಿ ಕೌನ್ಸಿಲ್ ಜನರಲ್ ಎಜುಕೇಷನ್ ಕೌನ್ಸಿಲ್ ಹೈಯರ್ ಎಜುಕೇಷನ್ ಗ್ರ್ಯಾಂಡ್ ಕೌನ್ಸಿಲ್ ನ್ಯಾಷನಲ್ ಅಕ್ರೆಡಿಷನ್ ಕೌನ್ಸಿಲ್ ಈ ನಾಲ್ಕು ಅಥಾರಿಟಿ ಇರುತ್ತೆ ಇದಾದ ಮೇಲೆ ನೆಕ್ಸ್ಟ್ ಏನು ಮಾಡ್ತಾರಪ್ಪ ಅಂದರೆ ನ್ಯಾಷನಲ್ ಎಜುಕೇಷನ್ ಟೆಕ್ನಾಲಜಿ ಫೋರಮ್ ಸೊ ಇದೇನು ಟೆಕ್ನಾಲಜಿ ಫ್ರೋಡ ಫೋರಮ್ ಅಂದರೆ ಎಕ್ಸ್ಚೇಂಜ್ ಆಫ್ ಐಡಿಯಾಸ್ಗೋಸ್ಕರ ಏನು ಮಾಡ್ತಾರಪ್ಪ ಅಂದರೆ ನ್ಯಾಷನಲ್ ಎಜುಕೇಷನಲ್ ಟೆಕ್ನಾಲಜಿ ಫೋರಮ್ನ ಎಸ್ಟಾಬ್ಲಿಷ್ ಮಾಡ್ತಾರೆ ಸೊ ಇವಾಗ ನೋಡಿರಿ ಎಲ್ಲ ಒಂದು ಐಡಿಯಾ ಇಂಪ್ಲಿಮೆಂಟ್ ಆಗಿದೆ ಅದನ್ನು ನಾವು ಇಲ್ಲಿ ತಂದು ಇಂಪ್ಲಿಮೆಂಟ್ ಮಾಡಬೇಕಂದ್ರೆ ನಮಗೆ ಅದನ್ನು ಯಾವ ಥರ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಥವಾ ಅದನ್ನು ಯಾವ ಥರ ಪ್ರಾಡಕ್ಟ್ ರೆಡಿ ಮಾಡಿದ್ದಾರೆ ಅನ್ನೋದು ಗೊತ್ತಿರೋಲ್ಲ ಈ ಥರ ಫೋರಮ್ ಮಾಡೋದ್ರಿಂದ ಅಲ್ಲಿ ಅವರು ಎಕ್ಸ್ಪೋಗ ಬಂದು ಹೇಳ್ತಾರೆ ಈ ಥರ ಪ್ರಾಡಕ್ಟ್ಸ್ನ ಈ ಥರ ಮ್ಯಾನುಫ್ಯಾಕ್ಚರ್ ಮಾಡಿದ್ದೀವಿ ಅಂತ ಸೊ ಅದನ್ನು ಇನ್ನೊಬ್ರು ಕೂಡ ಈಸಿಯಾಗಿ ಇಂಪ್ಲಿಮೆಂಟ್ ಮಾಡ್ಬೋದು ಮತ್ತು ಮ್ಯಾನುಫ್ಯಾಕ್ಚರ್ ಕೂಡ ಮಾಡ್ಬೋದು ನೆಕ್ಸ್ಟ್ ಏನಂದರೆ ನ್ಯಾಷನಲ್ ಅಸೆಸ್ಮೆಂಟ್ ಗ್ರ್ಯಾಂಡ್ ಸೆಂಟರ್ ಪರಕ ಈ ನೋಡ್ರಿ ಪರಕ ಅನ್ನೋ ಒಂದು ವೆಬ್ಸೈಟ್ ಇದೆಯಲ್ಲ ಇದನ್ನೇನು ಮಾಡ್ತಾರೆ ಅಂದರೆ ಯೂನಿವರ್ಸಲ್ ಆ್ಯಕ್ಸಸ್ ಮಾಡ್ತಾರೆ ಪ್ರತಿಯೊಬ್ಬರಿಗೂ ಸಿಗುವಂಗೆ ಮಾಡ್ತಾರೆ ನೆಕ್ಸ್ಟ್ ಏನಂದರೆ ಜೆಂಡರ್ ಇನ್ಕ್ಲೂಷನ್ ಫಂಡ್ ಈಗ ಏನಂದ್ರಪ್ಪ ನಮ್ಮ ದೇಶದಲ್ಲಿ ಜೆಂಡರ್ ಬಯಸ್ಟ್ ಮುಂಚೆ ಭಾಳ ಇತ್ತು ಈಗ ಚೂರು ಕಮ್ಮಿಯಾಗಿದೆ ಅಂದರೆ ಪುರುಷರಿಗೊಂದು ಮಹಿಳೆಯರಿಗೊಂದು ಅದನ್ನು ಕಮ್ಮಿ ಮಾಡೋದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ಜೆಂಡರ್ ಇನ್ಕ್ಲೂಷನ್ ಫಂಡ್ ಅಂತ ಮಾಡ್ತಿದ್ದಾರೆ ಸೊ ನೋಡಿರಿ ನಮ್ಮ ಸ್ಟೇಟ್ ಗೌರ್ಮೆಂಟ್ ಕೂಡ ಹೆಣ್ಮಕ್ಳು ಶಾಲೆಗೆ ಬರಲಿ ಅಂತ ಸಾಕಷ್ಟು ಯೋಜನೆಗಳನ್ನು ತೆಗೆದಿದ್ದಾರಲ್ಲ ಆ ಥರದ ಯೋಜನೆ ತೆಗೆಯೋದಕ್ಕೋಸ್ಕರ ಮತ್ತು ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ ಏನು ಮಾಡಿದ್ದಾರೆ ಅಂದರೆ ಜೆಂಡರ್ ಇನ್ಕ್ಲೂಷನ್ ಫಂಡ್ ಅಂತ ಹೊಸದಾಗಿ ಸ್ಟಾರ್ಟ್ ಮಾಡ್ತಾರೆ ನೆಕ್ಸ್ಟ್ ಸ್ಪೆಷಲ್ ಎಜುಕೇಷನಲ್ ಝೋನ್ ಇವಾಗ ನಿಮಗೆ ಸ್ಪೆಷಲ್ ಎಕನಾಮಿಕ್ ಝೋನ್ ಯಾವ ಥರ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಕನ್ಸೆಷನ್ ಸಿಗುತ್ತಲ್ಲ ಅದೇ ಥರನಾಗಿ ನಿಮಗೆ ಸ್ಪೆಷಲ್ ಎಜುಕೇಷನ್ ಝೋನ್ ಅಂದರೆ ಬರೀ ಎಜುಕೇಷನ್ಗೋಸ್ಕರ ಅಲ್ಲೇನು ಮಾಡ್ಬೋದು ಅಂದರೆ ಬೇರೆ ಬೇರೆ ದೇಶದಿಂದ ಬಂದು ಯೂನಿವರ್ಸಿಟಿ ಯೂನಿವರ್ಸಿಟಿಯವರು ಇಲ್ಲಿಯೂ ಒಂದು ಕೂಡ ಯೂನಿವರ್ಸಿಟಿ ಅಥವಾ ಕಾಲೇಜನ್ನ ತೆಗಿಬೋದು ಯಾಕಂದರೆ ಈಗ ನೋಡಿರಿ ಬೇರೆ ಏನು ದೇಶದಿಂದ ಬಂದು ಈಗ ಒಂದು ಯೂನಿವರ್ಸಿಟಿ ಅಥವಾ ಕಾಲೇಜ್ ತೆಗೀತಾರೆ ಅಂದರೆ ಅಲ್ಲೇನಪ್ಪ ಅಂದರೆ ನಾರ್ಮಲ್ ಟ್ಯಾಕ್ಸ್ ಅಥವಾ ಏನು ರೇಟ್ ಇರುತ್ತಲ್ಲ ಅದು ಬೀಳುತ್ತೆ ಅದೇ ನಿಮಗೆ ಸ್ಪೆಷಲ್ ಎಜುಕೇಷನ್ ಜೋನ್ ಮಾಡಿದರೆ ಸ್ಪೆಷಲ್ ಎಕನಾಮಿಕ್ ಝೋನಿಗೆ ನಾವು ಹೆಂಗೆ ಬಿಸ್ನೆಸ್ ಮಾಡೋಕ್ಕೆ ಕೆಲವೊಂದು ಕನ್ಸೆಷನ್ ಕೊಡ್ತೀವಲ್ಲ ಇಲ್ಲೂ ಕೂಡ ಕನ್ಸೆಷನ್ ಕೊಡೋದ್ರಿಂದ ಅವರಿಗೆ ಕಾಸ್ಟ್ ಆಫ್ ಅವರಿಗೆ ಬಿಲ್ಡಿಂಗ್ ಕಟ್ಟಕ್ಕೆ ಇರ್ಬೋದು ಅಥವಾ ಆ ಪ್ರಾಜೆಕ್ಟ್ನ ಇಂಪ್ಲಿಮೆಂಟ್ ಮಾಡೋಕ್ಕೆ ಕಾಸ್ಟ್ ತುಂಬ ಕಮ್ಮಿ ಆಗುತ್ತೆ ಏನಂದ್ರೆ ಅವರು ಒಂದು ಪ್ರಾಜೆಕ್ಟಲ್ಲಿ ಎರಡು ಅಥವಾ ಮೂರು ಪ್ರೊಜೆಕ್ಟನ್ನ ಮಾಡ್ಬೋದು ಮತ್ತು ಇಂಪ್ಲಿಮೆಂಟೇಷನ್ ಕೂಡ ಮಾಡ್ಬೋದು ಹಾಗಾಗಿ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಸ್ಪೆಷಲ್ ಎಜುಕೇಷನ್ ಜೋನ್ ಮಾಡ್ತಿದ್ದಾರೆ ಸೊ ನೋಡಿರಿ ನಿಮಗೆ ಸ್ಪೆಷಲ್ ಎಜುಕೇಷನ್ ಝೋನ್ ಗೊತ್ತಾಗಬೇಕಂದ್ರೆ ನೀವು ಎಸ್ ಸಿ ಝಡ್ನ ಬಗ್ಗೆ ಓದ್ಕೊರಿ ಸ್ಪೆಷಲ್ ಎಕನಾಮಿಕ್ ಝೋನ್ ಅದೇ ಥರ ನೆಕ್ಸ್ಟ್ ನೋಡಿರಿ ಸೊ ಇದೊಂದು ಏನಪ್ಪ ಅಂದರೆ ಕೆಲವೊಂದಿಷ್ಟು ಅವರು ಪಾಲಿಸೀಸ್ ಇದೆ ಯಾವಾಗ ಅಚೀವ್ ಮಾಡಬೇಕು ಅನ್ನೋದು ಕೂಡ ಕೊಟ್ಟಿದ್ದಾರೆ ಫಸ್ಟ್ ಏನಂದರೆ ಆ್ಯಂಡ್ ಅಟೊಮನಸ್ ಬಾಡಿ ನ್ಯಾಷನಲ್ ಎಜುಕೇಷನಲ್ ಟೆಕ್ನಾಲಜಿ ಫೋರಮ್ ನಾನು ಹೇಳಿದ್ನಲ್ಲ ಅದು ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತಕ್ಕೇನಂದರೆ ಬಿ ಎಡ್ ಡಿಗ್ರಿನ ಇಂಟಿಗ್ರೇಟೆಡ್ ಮಾಡೋದು ಆಮೇಲೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಅವ್ರಿಗೆ ಸ್ಪೆಷಲಿ ಡಿಸ್ಅಡ್ವಾಂಟೇಜ್ ಅವ್ರಿಗೆ ಬೇರೆ ಬೇರೆ ಅಥಾರಿಟಿನ ಎಸ್ಟಾಬ್ಲಿಷ್ ಮಾಡೋದು ಈ ಥರದ ಕೆಲವೊಂದಿಷ್ಟು ಏನಪ್ಪ ಅಂದರೆ ಫೀಚರ್ಸ್ ಇದೆ ನೆಕ್ಸ್ಟ್ ನೋಡಿರಿ ಆಮೇಲೆ ಏನು ಮಾಡೋದಪ್ಪ ಅಂದರೆ ನ್ಯಾಷನಲ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ ತೆಗೆಯೋದು ಯಾವ ಭಾಷೆಯಲ್ಲಿ ಅಂದರೆ ಪಾಲಿ ಪರ್ಷಿಯನ್ ಮತ್ತು ಪ್ರಾಕೃತಿ ಭಾಷೆಯಲ್ಲಿ ಆಮೇಲೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾನ್ಸ್ಲೇಷನ್ ಆ್ಯಂಡ್ ಇಂಟ್ರಪಿಟೇಷನ್ ಸೊ ನೋಡಿರಿ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಟ್ರಾನ್ಸ್ಲೇಷನ್ ಮತ್ತು ಇಂಟ್ರಪಿಟೇಷನ್ ಮಾಡೋಕ್ಕೆ ಈಗ ತಮಿಳ್ನಾಡಲ್ಲಿ ಒಬ್ಬರು ಕವಿ ತಮಿ ಕವಿತೆಯನ್ನು ಬರ್ತಿದ್ದಾರೆ ಅದನ್ನು ಕನ್ನಡದಲ್ಲಿ ಕನ್ನಡ ಮಕ್ಕಳು ಓದಬೇಕಂದ್ರೆ ನಮಗೇನಂದರೆ ಟ್ರಾನ್ಸ್ಲೇಷನ್ ಪ್ರಾಬ್ಲಮ್ ಇರುತ್ತೆ ಯಾರಾದರೂ ಹೈಯರ್ ಇದ್ದವರು ಟ್ರಾನ್ಸ್ಲೇಟ್ ಮಾಡಿದರೆ ಮಾತ್ರ ಗೊತ್ತಾಗುತ್ತೆ ಅದನ್ನು ನಾವು ಬಿಟ್ಟು ಈಗ ಏನಪ್ಪ ಅಂದರೆ ಟ್ರಾನ್ಸ್ಲೇಟರ್ ಜಾಬಿಗೆ ಕೂಡ ಒಳ್ಳೆ ಪೇಡ್ ಇದೆ ಅದಕ್ಕೋಸ್ಕರ ಆ ಎಲ್ಲ ಏಮನ್ನ ತಲೆಯಲ್ಲಿಕೊಂಡು ಏನು ಮಾಡ್ತಿದ್ದಾರೆ ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾನ್ಸ್ಲೇಷನ್ ಮತ್ತು ಇಂಟ್ರಪ್ರಿಟೇಷನ್ನ ಎಸ್ಟಾಬ್ಲಿಷ್ ಮಾಡ್ತಿದ್ದಾರೆ ನೆಕ್ಸ್ಟ್ ನೋಡಿರಿ ಈಗೇನಿದೆ ಅಂದರೆ ನಮ್ಮ ಜಿ ಡಿ ಪಿ ಸ್ಪೆಂಡಿಂಗ್ ಎಜುಕೇಷನ್ ಮೇಲೆ ಜಸ್ಟ್ ಫೋರ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇದೆ ಅದನ್ನೇನು ಮಾಡೋದಂದರೆ ಅಂದರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಮೂಲಕ ಎರಡು ಸಾವಿರದ ಮೂವತ್ತರೊಳಗೆ ಸಿಕ್ಸ್ ಪರ್ಸೆಂಟ್ ಮಾಡೋದು ಫೋರ್ ಪಾಯಿಂಟ್ ಸಿಕ್ಸ್ ಇದ್ದರೆ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಜಿ ಡಿ ಪಿ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಏನು ಮಾಡೋದಪ್ಪ ಅಂದರೆ ಜಿ ಡಿ ಪಿ ಸ್ಪೆಂಡಿಂಗ್ನ ಜಾಸ್ತಿ ಮಾಡೋದು ಜೊತೆಗೆ ನೋಡಿರಿ ನಮ್ಮ ಎಜು ಕಾನ್ಸ್ಟಿಟ್ಯೂಷನಲ್ಲಿ ಎಜುಕೇಷನಲ್ಲಿ ಎಲ್ಲೆಲ್ಲ ಆರ್ಟಿಕಲ್ ಇದೆ ಅಂದರೆ ಆರ್ಟಿಕಲ್ ಫೋರ್ಟಿ ನೈನ್ ಆರ್ಟಿಕಲ್ ಫೋರ್ಟಿ ಫೈವ್ ಮತ್ತು ತರ್ಟಿ ನೈನಲ್ಲಿ ಕೂಡ ಎಜುಕೇಷನ್ ಹೇಳಿದ್ದಾರೆ ಏನಂದರೆ ಸ್ಟೇಟ್ ಶುಡ್ ಬಿ ರೆಸ್ಪಾನ್ಸಿಬಲ್ ಟು ಪ್ರೊವೈಡ್ ಎಜುಕೇಷನ್ ಏನಂದರೆ ಆ ಸ್ಟೇಟ್ ಏನಿದೆಯಲ್ಲ ಅದು ರೆಸ್ಪಾನ್ಸಿಬಲ್ ಆಗುತ್ತೆ ಏನಂದರೆ ಶಿಕ್ಷಣ ಕೊಡೋದಕ್ಕೆ ಇದನ್ನೇನು ಮಾಡಿದ್ರಪ್ಪ ಅಂದರೆ ನಲ್ವತ್ತೆರಡನೇ ಅಮೆಂಡ್ಮೆಂಟ್ ಮಾಡಿ ಈ ಸ್ಟೇಟ್ ಲಿಸ್ಟಲ್ಲಿದ್ದಂಥ ಎಜುಕೇಷನ್ನ ಕಣ್ಕರೆಂಟ್ ಲಿಸ್ಟಿಗೆ ತಂದರು ಸೊ ನೋಡಿರಿ ಎಜುಕೇಷನ್ ಮುಂಚೆ ಏನಿತ್ತಪ್ಪ ಅಂದರೆ ಸ್ಟೇಟ್ ಲಿಸ್ಟಲ್ಲಿ ಇತ್ತು ಮಾಡಿದ್ರು ಅಂದ್ರೆ ನಲ್ವತ್ತೆರಡನೇ ತಿದ್ದುಪಡಿ ಎಪ್ಪತ್ತು ಹತ್ತೊಂಬತ್ತು ನೂರ ಎಪ್ಪತ್ತಾರ ಮೂಲಕ ಸ್ಟೇಟ್ ಲಿಸ್ಟಿಂದ ಅದನ್ನೇನು ಮಾಡಿದ್ರಂದರೆ ಕಣ್ಕರೆಂಟ್ ಲಿಸ್ಟಿಗೆ ತಂದರು ಆಮೇಲೆ ಎಂಬತ್ತಾರನೇ ತಿದ್ದುಪಡಿ ಮಾಡಿ ಏನು ಮಾಡಿದ್ರು ಅಂದರೆ ಆರ್ಟಿಕಲ್ ಟ್ವೆಂಟಿ ಒನ್ ಎನ ಇನ್ಸ್ಟಾಲ್ ಮಾಡಿದರು ಇದೇನು ಹೇಳುತ್ತಂದರೆ ಆರ್ಟಿಕಲ್ ಟ್ವೆಂಟಿ ಒನ್ ಪ್ರತಿಯೊಬ್ಬರಿಗೂ ನೀವು ಶಿಕ್ಷಣನ ಕೊಡಲೇಬೇಕು ಅಂತ ಹೇಳುತ್ತೆ ಯಾವುದು ಆರ್ಟಿಕಲ್ ಟ್ವೆಂಟಿ ಒನ್ ಏನ ಇನ್ಸ್ಟ ಇನ್ಸರ್ಟ್ ಮಾಡಿದ್ರಿ ಮೂಲಕ ಮೂಲಕನೇ ತಿದ್ದುಪಡಿಯ ಮೂಲಕ ಎರಡು ಸಾವಿರದ ಎರಡು ಇದಾದಮೇಲೆ ಎರಡು ಸಾವಿರದ ಒಂಬತ್ತರಲ್ಲಿ ಆರ್ ಟಿ ಇ ಅಂತ ಬಂತು ಅಂದರೆ ರೈಟ್ ಟು ಇಲ್ಲಿ ಇಲ್ಲೇನಪ್ಪ ಅಂದರೆ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಅಂದರೆ ಸಿಕ್ಸ್ ಟು ಫೋರ್ಟೀನ್ ಇಯರ್ಸ್ ಓಲ್ಡ್ ರೀ ಆರರಿಂದ ಹದಿನಾಲ್ಕು ವರ್ಷದೊಳಗೆ ಯಾರ್ಯಾರು ಇದಾರಲ್ಲ ಅವ್ರಿಗೇನಪ್ಪ ಅಂದರೆ ಫ್ರೀ ಮತ್ತು ಕಂಪಲ್ಸರಿ ಎಜುಕೇಷನ್ ಕೊಡೋದು ಆಮೇಲೆ ಏನಂದರೆ ಪ್ರೈವೇಟ್ ಇನ್ಸ್ಟಿಟ್ಯೂಟಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ರಿಸರ್ವೇಷನ್ ಕೊಡೋದು ಸೊ ನೋಡಿರಿ ಪ್ರೈವೇಟ್ ಇನ್ಸ್ಟಿಟ್ಯೂಟಲ್ಲಿ ಏನು ಅಂದರೆ ಇಪ್ಪತ್ತೈದು ಪರ್ಸೆಂಟ್ ರಿಸರ್ವೇಷನ್ ಕೊಡೋದು ಅಂದರೆ ಯಾರು ಆರ್ಥಿಕವಾಗಿ ದುರ್ಬಲ ಇರ್ತಾರೆ ಆಮೇಲೆ ಎಸ್ ಸಿ ಎಸ್ ಟಿ ಇರ್ತಾರೆ ಈ ಥರದ ಕಮ್ಯುನಿಟೀಸ್ಗೆ ಏನು ಮಾಡೋದು ಅಂದರೆ ಟ್ವೆಂಟಿ ಫೈವ್ ಪರ್ಸೆಂಟ್ ರಿಸರ್ವೇಷನ್ ಕೊಡೋದು ಇದೊಂದಿಷ್ಟು ಕೆಲವೊಂದಿಷ್ಟು ಏನಪ್ಪ ಅಂದರೆ ನಮ್ಮ ಎಜುಕೇಷನ್ ರಿಫಾರ್ಮ್ಸು ಸೊ ನೋಡಿರಿ ಈ ನಿಮಗೆ ಕೇಳಿದಾಗ ನೀವು ಎಜುಕೇಷನ್ ರಿಫಾರ್ಮ್ಸ್ ಯಾವಾಗ ಆಗಿತ್ತು ಫಸ್ಟ್ ಅಂದರೆ ನೈನ್ಟೀನ್ ಸಿಕ್ಸ್ಟಿ ಏಯ್ಟ್ ಆಮೇಲೆ ನೈನ್ಟೀನ್ ಏಯ್ಟಿ ಸಿಕ್ಸ್ ಆಮೇಲೆ ಆಗಿದ್ದು ಯಾವಾಗಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತು ఈ పాయింట్న నూ నెన్పిలేదు సో నెక్స్ట్ వీడియోదల్ ఏంప్ప అందర ఇం టాపిక్న డిస్కస్ మళ్ళీవరగూ నోడ్తాయి క్లాసిక్ ఎజుకేషన్ యూట్యూబ్ చనల్ థ్యాంక్